नमस्कार जी कन्नड वाहिनिया वीक्षकरेल्लरिगू शुभोदय इदु अमृतबिंदु अर्पिसुव नम्म निम्मेल्लर प्रीतिय नेच्चिन धार्मिक कार्यक्रम महर्षिवाणिगे तम्मेल्लरिगू आत्मीय स्वागत एंदिनंते नानु निम्म सौम्य रमकांत ಹಾಗೆ ನಮ್ಮ ಜೊತೆ ಗುರುಗಳಿರ್ತಾರೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವುದಕ್ಕೂ ಮೊದಲು ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನಮ್ಮ ಕಾರ್ಯಕ್ರಮದಲ್ಲಿ ಸ್ವರ ಜ್ಯೋತಿಷ್ಯ ವಿಭಾಗ ಅನ್ನುವ ವಿಭಾಗ ಇರುವಂಥದ್ದು ನಿಮಗೆ ಗೊತ್ತಿರುವಂಥದ್ದೇ ಆ ಒಂದು ವಿಭಾಗದ ಉದ್ದೇಶ ಅಂತ ಅಂದರೆ ಗುರುಜಿಯವ್ರ ಜೊತೆ ಮಾತನಾಡಬೇಕು ತಮ್ಮ ಸಮಸ್ಯೆನ ಹೇಳ್ಕೊಬೇಕು ಅಂತ ತುಂಬ ಜನ ಕಾಯ್ತಾ ಇರ್ತಾರೆ ಗುರುಜಿಯವರು ಸ್ವರ ಜ್ಯೋತಿಷ್ಯ ವಿಭಾಗದಲ್ಲಿ ಸ್ವರವನ್ನು ಆಧಾರವಾಗಿ ಇಟ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ವಿಭಾಗ ಅದಾಗಿರುತ್ತೆ ಪ್ರತಿದಿನವೂ ಕೂಡ ನೀವು ನಮಗೆ ಕರೆ ಮಾಡಬಹುದು ಗುರುಜಿಯವ್ರ ಹತ್ರ ಮಾತನಾಡಬಹುದು ಜೊತೆಗೆ ಕರೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ನೀವೆಲ್ಲರೂ ಕೂಡ ಗಮನ ಇಟ್ಕೋಬೇಕಾಗುತ್ತೆ ಸ್ವರವನ್ನು ಆಧರಿಸಿ ಪರಿಹಾರ ಕೊಡುವಂಥ ವಿಭಾಗ ಅದಾಗಿರೋದ್ರಿಂದ ಯಾರಿಗೆ ಸಮಸ್ಯೆ ಇರುತ್ತೆ ಅಂಥವರು ನಮಗೆ ಕರೆ ಮಾಡಬೇಕು ಆವಾಗ ಗುರುಜಿಯವರು ನಿಮ್ಮ ಸ್ವರವನ್ನು ಆಧರಿಸಿ ನಿಮ್ಮ ಸಮಸ್ಯೆಗೆ ಸೂಕ್ತವಾದಂಥ ಪರಿಹಾರನ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಜೊತೆಗೆ ವೀಕ್ಷಕರೇ ಕರೆ ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಜನ ವೀಕ್ಷಕರು ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಹಾಗಾಗಿ ನೆಟ್ವರ್ಕ್ ಇರುವಂಥ ಜಾಗದಿಂದ ಕರೆ ಮಾಡಿ ಗುರುಜಿಯವ್ರ ಹತ್ರ ಮಾತನಾಡಬಹುದು ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಾ ಗುರುಜಿಯವರಿಗೆ ಸ್ವಾಗತವನ್ನು ಕೋರೋಣ ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷಿಗಳು ಸ್ವರ ಜ್ಯೋತಿಷ್ಯ ಪ್ರವೀಣರು ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ನಮಸ್ತೆ ಗುರುಜಿ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತ ಕೋರಿದ್ದಾಯ್ತು ಬನ್ನಿ ಈಗ ಈ ದಿನದ ವಿಶೇಷತೆಯನ್ನ ತಿಳ್ಕೊಳ್ಳೋಣ ಗುರುಜಿ ಇವತ್ತು ಯಾವ ವಿಶೇಷತೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಮೊದಲು ಅಧಿಕ ಆಷಾಢ ಪ್ರಾರಂಭ ಇಲ್ಲಿ ಒಂದೊಂದು ಸೀತ ವಿಶೇಷವಾಗಿರ್ತಕ್ಕಂಥದ್ದು ಕೃಷ್ಣ ಪಕ್ಷದಿಂದ ಶುಕ್ಲ ಪಕ್ಷಕ್ಕೆ ಬಂದಾಯ್ತು ಶುಕ್ಲಪಕ್ಷಕ್ಕೆ ಬಂದರೂ ಸಹಿತ ಯಾವ್ಯಾವ್ದು ಕೆಲಸಗಳನ್ನು ಮಾಡಬಹುದು ಯಾವುದು ಮಾಡಬಾರದು ಈ ಮಾಸದಲ್ಲಿ ಮಾಡಬಹುದಾದಂತಹ ಕೆಲಸಗಳೇನು ಜೊತೆಗೆ ಈ ಮಾಸದ ವೈಶಿಷ್ಟ್ಯತೆ ಏನು ಸಾಮಾನ್ಯಕ್ಕೆ ಈ ಪ್ರಕಾರವಾದಂತಹ ಮಾಸಗಳು ಬರ್ತಕ್ಕಂಥದ್ದು ಬಹಳ ಅಪರೂಪ ಆದರೆ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ನಾನು ಮಾಡಬಹುದಾದಂತಹ ಶುಭ ಕಾರ್ಯಗಳಿಗೆ ಅಥವಾ ಇನ್ನೇನಾದ್ರು ಒಂದು ವಿಶಿಷ್ಟತೆಗೆ ಅಥವಾ ಮತ್ಯಾವುದೋ ಒಂದು ಕೆಲಸದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀರಿ ಅದು ಮಾಡಬಹುದಾ ಮಾಡಬಾರ್ದಾ ಅಂತಕ್ಕಂಥದ್ರ ಒಂದು ಮನಸ್ಥಿತಿ ಬಹಳ ಆಲೋಚನೆ ಮಾಡ್ತಾ ಇರ್ತೀರಿ ಆದರೆ ಮಾಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದೇ ಇದು ಆದರೆ ಈ ಸನ್ನಿವೇಶದಲ್ಲಿ ನಾವೇನು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಅದರಲ್ಲೂ ಈ ಸಮಯದಲ್ಲಿ ಮಾಡಬಹುದಾದಂಥ ಅನುಷ್ಠಾನಗಳ ಫಲ ಯಾವ ರೀತಿ ಇರುತ್ತೆ ಇವೆಲ್ಲದರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ವಿಶೇಷ ಹಾಗೆ ಈ ಒಂದು ಸುಂದರವಾಗಿರ್ತಕ್ಕಂಥ ಈ ಶುಭ ದಿನ ಇವತ್ತು ಬುಧವಾರ ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಪಂಚಾಂಗವನ್ನು ನೋಡಿ ಪಂಚಾಂಗದಲ್ಲಿರ್ತಕ್ಕಂತಹ ವಿಶೇಷತೆಯನ್ನು ತಿಳ್ಕೊಂಡು ಜೊತೆಗೆ ರಾಶಿಫಲ ರಾಶಿಫಲದೊಂದಿಗೆ ಇನ್ನೂ ಸಾಕಷ್ಟು ವಿಚಾರಗಳಿದೆ ಆಷಾಢ ಮತ್ತು ಅಧಿಕ ಆಷಾಢ ಜ್ಯೇಷ್ಠ ಮುಗಿತು ಆಷಾಢ ಬಂತು ಆದರೆ ಅಧಿಕ ಮಾಸ ಇದೆ ಈ ಅಧಿಕ ಮಾಸದ ವೈಶಿಷ್ಟ್ಯತೆ ಬಗ್ಗೆನೂ ಸಾಕಷ್ಟು ತಿಳ್ಕೊಳ್ಳೋದಿದೆ ಪ್ರತಿಯೊಬ್ಬರಿಗೂ ಒಂಥರ ದ್ವಂದ್ವವಾಗಿರ್ತಕ್ಕಂಥ ಕೆಲಸಗಳನ್ನು ಏನು ಮಾಡಬೇಕು ಮಾಡಬಾರದು ಅನ್ನೋದ್ರ ಬಗ್ಗೆ ತಂದುಕೊಳ್ತಕ್ಕಂಥ ಮನಸ್ಥಿತಿ ಸಾಕಷ್ಟು ಇರುತ್ತೆ ಇದಕ್ಕಾಗಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅಧಿಕ ಆಷಾಢದ ಬಗ್ಗೆ ಅಂದರೆ ಅಧಿಕ ಮಾಸದಲ್ಲಿ ಬರಬಹುದಾದಂಥ ಶುಭ ಮತ್ತು ಅಶುಭ ಯಾವಾಗ ಶುಭ ಶಕನಗಳಿರುತ್ತೆ ಅಶುಭ ಯಾವಾಗ ಆಗುತ್ತೆ ಆ ಸನ್ನಿವೇಶದಲ್ಲಿ ನಮ್ಮ ಎಚ್ಚರಿಕೆ ಹೇಗೆ ಬೇಕಾಗತ್ತೆ ಜೊತೆಗೆ ನಾವು ಮಾಡ್ತಕ್ಕಂತಹ ಯಾವುದೇ ಕೈಂಕರ್ಯಗಳಾದರೂ ಭಗವಂತನ ಪ್ರಾರ್ಥನೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಸಿದ್ಧಿ ಇದೆ ಈ ಮಾಸದಲ್ಲಿ ಮಾಡಬಹುದಾದಂಥ ಒಂದು ಅನುಷ್ಠಾನ ಇದೆ ಈ ಅನುಷ್ಠಾನದಿಂದ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬಹುದು ಆಷಾಢ ಮುಗಿದ ನಂತರ ಬರ್ತಕ್ಕಂಥ ಶ್ರಾವಣದಲ್ಲಿ ನಾವು ವಿಶೇಷವಾದಂಥ ರೀತಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು ಎಷ್ಟೋ ಜನದ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಇರುತ್ತೆ ಆದರೆ ಒಂದು ವಿಶೇಷ ಇದೆ ಅಧಿಕ ಮಾಸದಲ್ಲಿ ನಾವು ಮಾಡ್ತಕ್ಕಂತಹ ಅನುಷ್ಠಾನಕ್ಕೆ ಅಧಿಕವಾದಂತಹ ಫಲ ಅಂತಲೂ ಹೇಳ್ತಾರೆ ಹಿರಿಯರು ಅಧಿಕಸ್ಯ ಅಧಿಕಂ ಫಲಂ ಈ ಪ್ರಕಾರವಾಗಿರೋದ್ರಿಂದ ಅಧಿಕ ಮಾಸದಲ್ಲಿ ನಾವು ಮಾಡಬಹುದಾದಂತಹ ಅನುಷ್ಠಾನವನ್ನು
ಕ್ರಮಬದ್ಧವಾಗಿ ನಾವು ತಿಳ್ಕೊಂಡಿದ್ದೆ ಆದರೆ ಅದರಲ್ಲೂ ಅಧಿಕ ಮಾಸದ ಅನುಷ್ಠಾನ ಎಷ್ಟು ದಿವಸ ಮಾಡಬೇಕು ಯಾವ ಪ್ರಕಾರ ಮಾಡಬೇಕು ಇವೆಲ್ಲದರ ಬಗ್ಗೆ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾಕೆಂದರೆ ಮದುವೆ ಆಗದಿರತಕ್ಕಂಥ ಹೆಣ್ಣು ಮಕ್ಕಳು ಮನೆಯಲ್ಲಿ ನೆಮ್ಮದಿ ಕಾಣದಿರತಕ್ಕಂಥವರು ಅಥವಾ ನಾವು ಸಂಸಾರದಲ್ಲಿ ನಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ನಾವು ಬದುಕ್ತಿದ್ರು ಸಹಿತ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಪ್ರತಿ ದಿವಸ ನಮ್ಮನ್ನು ಸುತ್ತಕೊಂಡು ಹರಿತಿದೆಯಲ್ಲ ಅಂತಕ್ಕಂಥವರು ಸಹಿತ ಈ ಒಂದು ಅನುಷ್ಠಾನದಿಂದ ಸಾಕಷ್ಟು ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳಬಹುದು ಅಂತಹ ಒಂದು ವಿಶೇಷವಾದಂತಹ ಅನುಷ್ಠಾನವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ದಿವಸ ಅನುಷ್ಠಾನದ ಕ್ರಮ ಇದೆಯೋ ಆ ಅಷ್ಟು ದಿವಸದ ಅನುಷ್ಠಾನದ ಕ್ರಮಕ್ಕೂ ಪ್ರತಿ ದಿನದ ಒಂದು ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ ಪಂಚಾಂಗ ಶ್ರವಣ ದರ್ಪಣಾಂಜನ ಇದನ್ನು ದರ್ಶನ ಮಾಡಿ ರಾಶಿಫಲ ನೋಡಿ ನಂತರ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳಿದೆ ತಿಳಿಸ್ತಾ ಹೋಗ್ತೇನೆ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಭಗವತಿ ಶ್ರೀ ಸಾಮ್ರಾಜ್ಯದಾಯಿನೀ ನಮಃ ಓಂ ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇಂ ಶರಣ್ಯೇ ತ್ರ್ಯಂಬಕೇ ಗೌರೀ ನಾರಾಯಣೀ ನಮೋಸ್ತುತೇ ಶ್ರೀ ಮನ್ಮಥನಾಮ ಸಂವತ್ಸರೇ ಉತ್ತರಾಯಣೇ ಗ್ರೀಷ್ಮ ಋತು ಅಧಿಕಾಷಾಢ ಮಾಸೆ ಶುಕ್ಲಪಕ್ಷೆ 17/6/2015 ಬುಧವಾರ ಪ್ರತಿಪತ್ ಆರಿದ್ರಾ ನಕ್ಷತ್ರ ಆರಿದ್ರಾ ನಕ್ಷತ್ರ ಸುಬ್ರಹ್ಮಣ್ಯೇಶ್ವರನಿಗೆ ಬಹಳ ಪ್ರೀತಿ ನಕ್ಷತ್ರ ಆರಿದ್ರವಾಗಿದ್ದು ಇವತ್ತಿನ ಈ ಪ್ರಥಮ ದಿನ ಅಂದರೆ ಮೊದಲನೇ ದಿನ ಶುಕ್ಲಪಕ್ಷದ ಮೊದಲನೇ ದಿನ ಆದರೂ ಸಹಿತ ಬೆಳಕಿದ್ದರೂ ಸಹಿತ ಏನು ಮಾಡಬೇಕು ಏನು ಮಾಡಬಾರದು ನಾವು ಸಾರ್ವತ್ರಿಕವಾಗಿ ಸಾಮಾನ್ಯವಾಗಿ ಸಾಕಷ್ಟು ಬಾರಿ ತಿಳಿಸಿದ್ದೇವೆ ಕೃಷ್ಣ ಪಕ್ಷದಲ್ಲಿ ಮಾಡತಕ್ಕಂತಹ ಕೆಲಸಕ್ಕೂ ಶುಕ್ಲಪಕ್ಷದಲ್ಲಿ ಮಾಡತಕ್ಕಂತಹ ಕೆಲಸಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ಶುಕ್ಲಪಕ್ಷವಾದರೂ ಸಹಿತ ಈಗ ನಾವು ಮಾಡಬಹುದಾದಂತಹ ಕೆಲಸವ್ಯಾವುದು ಅಥವಾ ಯಾವ ಪ್ರಕಾರ ಮಾಡೋದ್ರಿಂದ ನಮ್ಮ ಕಾರ್ಯಸಿದ್ಧಿ ಈ ಎಲ್ಲ ವಿಚಾರವನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಗುರುಜಿ ಪಂಚಾಂಗ ಶ್ರವಣ ಮಾಡಿದ್ದಾಯ್ತು ದರ್ಪಣಾಂಜನ ದರ್ಶನವನ್ನು ಮಾಡಿ ರಾಶಿಫಲವನ್ನು ಪ್ರಾರಂಭ ಮಾಡೋಣ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್ ಸಹಸ್ರಶಿವರುಷಾಪುರುಷಾಂ ಸಹಸ್ರಾಕ್ಷ ಸಹಸ್ರಭಾತ್ ಸಭೂಮಿಂ ಮೃತ್ವಾ ತ್ಯತಿಷ್ಠದಶಾಂಗುಲಂ ಪುರುಷೇ ವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಮೃತತ್ವಶೇಷಾನಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶರ್ಭಿಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಅಧಿಕ ಮಾಸದ ಮೊದಲನೇ ದಿನ ಇವತ್ತು ರಾಶಿಫಲದಲ್ಲಿ ಏನಾದರೂ ಬದಲಾವಣೆ ಇರುತ್ತಾ ಬದಲಾವಣೆ ಖಂಡಿತ ಇರೋದಿಲ್ಲ ಪ್ರತಿನಿತ್ಯ ಜೀವನದಲ್ಲಿ ಹೇಗೆಲ್ಲ ನಡೆಯುತ್ತೋ ಹಾಗೆ ಲಾಭ ನಷ್ಟಗಳು ಹಾಗೆ ರೋಗ ರುಜಿನಗಳು ಇವೆಲ್ಲವೂ ಸಹಿತ ಪ್ರತಿದಿನದಂತೆ ಇರುತ್ತೆ ಅಧಿಕ ಮಾಸ ಅಂದ ತಕ್ಷಣ ಅಧಿಕ ಮಾಸದಲ್ಲಿ ಬರಬಹುದಾದಂತಹ ವಿಶೇಷತೆಗಳನ್ನು ಏನಾದರೂ ರಾಶಿಫಲದಲ್ಲಿ ಬರ್ಬೋದಾ ಅದು ನಮ್ಮ ಮೌಢ್ಯತೆ ಆಗುತ್ತೆ ಬನ್ನಿ ಅಧಿಕ ಮಾಸದ ಮೊದಲನೇ ದಿನ ಶುಕ್ಲಪಕ್ಷ ಇವತ್ತು ರಾಶಿಫಲ ಭವಿಷ್ಯತ್ ಹೇಗಿದೆ ತಿಳ್ಕೊಳ್ಳೋಣ ಅದರಲ್ಲೂ ಮುಂಚಿತವಾಗಿ ಅಂದರೆ ಪ್ರಪ್ರಥಮವಾದಂತಹದ್ದು ಮೇಷದಿಂದ ಪ್ರಾರಂಭವಾದ್ರಿಂದ ಮೇಷರಾಶಿನೇ ನೋಡೋಣ ಮೇಷರಾಶಿಯವರ ಭವಿಷ್ಯದಲ್ಲಿ ಇವತ್ತು ನೀವು ಮಾಡತಕ್ಕಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ಸಾಕಷ್ಟು ಅಡ್ಡಿ ಆತಂಕ ಇದೆ ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ ಚಂಚಲತೆಯಿಂದ ಸಾಕಷ್ಟು ಮನಸ್ಸನ್ನು ನೊಂದುಕೊಳ್ತಾ ಇದ್ದೀರಿ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬೆಳಗ್ಗೆನೇ ಅರ್ಧ ತಲೆನೋವು ತಲೆಭಾರ ನೋವು ಅಥವಾ ಯಾವುದೋ ಒಂದು ವಿಚಾರ ಆಳವಾಗಿ ತಲೆಯಲ್ಲಿ ಇಟ್ಕೊಂಡು ಈ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಆಗುತ್ತೋ ಇಲ್ಲೋ ಅಥವಾ ನಾನು ಮಾಡದಿರತಕ್ಕಂಥ ತಪ್ಪು ನನ್ನ ಬೆನ್ನಿಗೆ ಯಾಕೆ ಬೀಳ್ತಾ ಇದೆ ಈ ಪ್ರಕಾರ ಹತ್ತು ಹಲವಾರು ಥರ ಆಲೋಚನೆ ಮಾಡ್ತೀರಿ ಇಂಥ ಒಂದು ಸಮಸ್ಯೆಗಳನ್ನು ನೀವು ನೋಡ್ತಾ ಇರೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಸಾಧ್ಯವಾದಷ್ಟು ಮೊಸರು ಅಥವಾ ಮಜ್ಜಿಗೆ ಮೊಸರು ಕೊಡೋದ್ರಿಂದ ಬಹಳ ಉತ್ತಮ ಮೊಸರು ಚಂದ್ರನಿಗೂ ವಿಶೇಷ ಹಾಗಾಗಿ ಒಂದು ಸ್ವಲ್ಪ ಮೊಸರನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ತೆಗೆದುಕೊಂಡು ಕೊಡುವಂಥದ್ದು ಅಥವಾ ಮಜ್ಜಿಗೆ ಮಾಡಿ ಯಾರಿಗಾದರೂ ಒಂದು 4 ಜನಕ್ಕೆ ಹಂಚುವಂಥದ್ದು ಮೊಸರು ಮಜ್ಜಿಗೆ ಇದನ್ನು ಇವತ್ತು ನಿಮ್ಮ ಕೈಯಿಂದ ನೀವು ಕೊಡೋದ್ರಿಂದ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ
ತಾವು ಮುಕ್ತರಾಗಬಹುದು ನೆಮ್ಮದಿಯನ್ನು ಕಾಪಾಡಿಕೊಳ್ಳಬಹುದು ಮೇಷ ರಾಶಿಯಲ್ಲಿ ಇರತಕ್ಕಂತವರು ನೀವು ತೆಗೆದುಕೊಳ್ಳತಕ್ಕಂತ ಯಾವುದೇ ಒಂದು ನಿರ್ಮಾಣ ಆದರೂ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಹಿರಿಯರ ಮುಂದೆ ಹಿರಿಯರ ಸಮ್ಮುಖದಲ್ಲಿ ಕೂತು ಆಲೋಚನೆ ಮಾಡೋದರಿಂದ ಸಾಕಷ್ಟು ವಿಶೇಷತೆಗಳನ್ನು ನೋಡಬಹುದು ಇನ್ನ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಇರತಕ್ಕಂತವರು ವೃಷಭ ರಾಶಿಯಲ್ಲಿ ಇರತಕ್ಕಂತವರಿಗೂ ಸಹಿತ ಮನಸ್ಸಲ್ಲಿ ಸಾಕಷ್ಟು ಕಳಮಳವಿದೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ನೆಮ್ಮದಿ ಇಲ್ಲದಂತ ಪರಿಸ್ಥಿತಿ ಆಗ್ತಾ ಇದೆ ಅಧಿಕವಾದಂತ ರೀತಿ ಚಂಚಲತೆ ಮೈಕೈನೋವು ಒಂದರ ಆಲಸ್ಯ ಮತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಚುರುಕುತನ ಇಲ್ಲದೇ ಇರತಕ್ಕಂತದ್ದು ಸಮಾಧಾನವಾಗಿ ನೀವಿದ್ದೀರಿ ಆದರೆ ನಿಮ್ಮ ಕೆಲಸಗಳು ಸಮಾಧಾನ ತೆಗೆದುಕೊಂಡ್ರೆ ಸಾಕಷ್ಟು ಲಾಸ್ ನೋಡಬೇಕಾಗುತ್ತೆ ಸ್ವಲ್ಪ ಚುರುಕಿನಿಂದ ಓಡಾಡಬೇಕು ಮಂದಗತಿಯಲ್ಲಿ ಸಾಗ್ತಾ ಇರತಕ್ಕಂತ ಈ ದಿನವನ್ನ ಹೇಗೆ ಚುರುಕು ಮಾಡಬೇಕು ಅನ್ನೋದರ ಬಗ್ಗೆ ಅರಿವು ಮೂಡಿಸ್ಕೋಬೇಕು ಜೊತೆಗೆ ತುಳಸಿ ಪ್ರಾರ್ಥನೆ ಮಾಡೋದರಿಂದ ಅಥವಾ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದರಿಂದ ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಬಹುದು ವೃಷಭ ರಾಶಿಯವರು ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಆ 2 ರಿಂದ 4 ಗಂಟೆ ಒಳಗಾಗಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಈ ಸಮಯ ಅಷ್ಟು ಸಮಂಜಸವಾದದ್ದಲ್ಲ ಜೊತೆಗೆ ನೀವು ಅಂದುಕೊಂಡಂಗೆ ನಿಮ್ಮ ಪರಿಸರ ನಿಮ್ಮ ಸ್ನೇಹಿತರು ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಕೆಲಸ ಮಾಡೋ ಕಡೆ ನಿಮ್ಮ ಆತ್ಮೀಯರು ಕೊಲೀಗ್ಸ್ ಅಂತ ಹೇಳ್ತಾರೆ ಇವರು ಯಾರೇ ಆದರೂ ಸಹಿತ ಎಲ್ಲರೂ ನಿಮ್ಮ ಮಾತು ಕೇಳಿಕೊಂಡು ನಿಮ್ಮಂತೆ ಇದ್ದಾರೆ ಅಂತ ನೀವು ತಿಳ್ಕೊಳ್ತಕ್ಕಂಥದ್ದು ನಿಮ್ಮ ದಡ್ಡತನ ಆಗುತ್ತೆ ಇವತ್ತು ಸಾಧ್ಯವಾದಷ್ಟು ನಿಮ್ಮಷ್ಟಕ್ಕೆ ನೀವು ಆಲೋಚನೆ ಮಾಡಿ ಯಾರು ನಿಮ್ಮ ಜೊತೆ ಇದ್ದಾರೆ ಇಲ್ಲ ಅನ್ನೋದಕ್ಕಿಂತ ನೀವು ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಒಂದಿಷ್ಟು ಬೆಲ್ಲನ್ನು ಪುಡಿ ಮಾಡಿ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಯಾವುದಾದ್ರೂ ಗಿಡಮರಗಳ ತಳಗೆ ಇರುವೆಗಳು ಓಡಾಡತಕ್ಕಂಥ ಸ್ಥಳ ಇರುವೆ ಅಥವಾ ಚೀಮೆ ಇರುವೆ ಓಡಾಡತಕ್ಕಂಥ ಸ್ಥಳಗಳಲ್ಲಿ ಬೆಲ್ಲದ ಪುಡಿಯನ್ನು ಹಾಕೋದ್ರಿಂದ ಇವತ್ತು ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರು ನಿಮ್ಮ ಮೇಲೆ ತೋರಿಸ್ತಕ್ಕಂಥ ಶತ್ರುತ್ವವನ್ನು ದೂರ ಮಾಡಿಕೊಳ್ಬಹುದು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಲಾಸಲ್ಲೇ ಇದ್ದೀರಿ ಇದರ ಬಗ್ಗೆ ನೀವು ಸಾಕಷ್ಟು ಆಸಕ್ತರಾಗಿ ನೆಮ್ಮದಿಯುತವಾಗಿ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ನೀವು ಮಾಡಬೇಕಾದ್ದು ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಲಕ್ಷ್ಮಿಯ ಆರಾಧನೆ ಮಾಡಿ ಅಥವಾ ವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ತುಳಸಿಯಿಂದ ಅರ್ಚನೆ ಮಾಡಿಸಿ ಬನ್ನಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥದ್ದು ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸಿದೆ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಅಭಿವೃದ್ಧಿ ಇದೆ ಮನಸ್ಸು ಬಹಳ ಪ್ರಶಾಂತತೆಯಿಂದ ಇದೆ ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ ಮನುಷ್ಯನಿಗೆ ಗುರುವಿನ ಅನುಗ್ರಹ ಇದ್ದಾಗಲೋ ಅಥವಾ ತನ್ನ ಕೆಲಸದಲ್ಲಿ ಬಹಳಷ್ಟು ವೇಗವಾಗಿ ನಡೀತಿದ್ದಾಗಲೋ ಒಳ್ಳೆಯ ಕುದುರೆಯನ್ನು ಏರಿ ಪ್ರಯಾಣ ಮಾಡುವಾಗ ನಾವು ಸಾಧ್ಯವಾದಷ್ಟು ನಾವು ಎಲ್ಲಿ ಹೇಗೆ ಸೇರಬೇಕೋ ಆ ಪ್ರಮಾಣವಾಗಿ ಸೇರಲಿಕ್ಕೆ ನಮ್ಮ ಆಲೋಚನೆ ಇರಬೇಕು ಕುದುರೆ ಸ್ಪೀಡಾಗಿದೆ ಅಂತ ಮಧ್ಯೆ ಮಧ್ಯೆ ನಾವಾಗ ನಾವು ನಿಲ್ಲಿಸ್ತಾ ಹೋದರೆ ಕೆಲಸ ಕಾರ್ಯಗಳನ್ನು ಪರಿಪೂರ್ತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮಿಥುನ ರಾಶಿಯವರ ಭವಿಷ್ಯದಲ್ಲಿ ಇವತ್ತು ಬಹಳಷ್ಟು ಚೆನ್ನಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿರೋದ್ರಿಂದ ನೀವು ಅಂದುಕೊಂಡಂತಹ ಯಾವುದೇ ಕೈಂಕರ್ಯಗಳು ಯಾವುದೇ ಕೆಲಸ ಕಾರ್ಯ ಆದರೂ ಒಂದು ಹಂತಕ್ಕೆ ಅದು ಅಭಿವೃದ್ಧಿಯನ್ನು ಕಾಣುತ್ತೆ ಅದಕ್ಕೋಸ್ಕರ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ತೀರ್ಮಾನವನ್ನು ತಂದುಕೊಂಡು ಬೆಳಗ್ಗಿನ ಕೆಲಸಗಳನ್ನು ಪ್ರಾರಂಭಿಸುವಾಗ ಗಣಪತಿಯ ಆರಾಧನೆ ಮಾಡಿ ಓಂ ಗಂ ಗಣಪತಿಯ ನಮಃ ಓಂ ಗಂ ಗಣಪತಿಯ ನಮಃ ಓಂ ಗಂ ಗಣಪತಿಯ ನಮಃ ಈ ಪ್ರಕಾರವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿ ಆಶೀರ್ವಾದದೊಂದಿಗೆ ನೀವು ಮುಂದೆ ನಡೆದಿದ್ದೇ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ನೋಡ್ತೀರಿ ಸಾಧ್ಯವಾದರೆ ಬಿಳಿ ಎಕ್ಕದ ಹೂ ಅಥವಾ 21 ಗರಿಕೆ ಇಂತಹದ್ದನ್ನು ಗಣಪತಿಯ ಚಿತ್ರದ ಮುಂದೇನೋ ಅಥವಾ ಗಣಪತಿ ಫೋಟೋ ಗಣಪತಿ ವಿಗ್ರಹ ಅಥವಾ ಅರಿಶಿಣದ ಕೊಂಬು ಅಥವಾ ಒಂದು ಬಟ್ಲಡಿಕೆ ಇಂತಹದ್ದರ ಮೇಲೆ ನೀವು ಆ ಒಂದು ಬಿಳಿ ಎಕ್ಕದ ಹೂವು ಮತ್ತು ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಹೊರಟಿದ್ದೆ ಆದರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ ಒಳ್ಳೆಯದಾಗಲಿ ಇದು ಮಿಥುನ ರಾಶಿಯವರ ದಿನ ಭವಿಷ್ಯ ಆಗಿತ್ತು ಈಗ ನಾವು ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೀವಿ ನೀವು ನಮಗೆ ಕರೆ ಮಾಡಬಹುದು ಗುರುಜಿಯವರ ಹತ್ರ ಮಾತನಾಡಬಹುದು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೋಬಹುದು ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ಮಹೇಶ್ ಅಂತ ಮೇಡಮ್ ಹುಬ್ಬಳ್ಳಿಯಿಂದ ಫೋನ್ ಮಾಡ್ತಾ ಇರೋದು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದೀರಾ ಹಾ ಮೇಡಮ್ ಯಾರ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ದೀರಾ ಮಹೇಶ್ ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಂತ ಇತ್ತು ಮೇಡಮ್ ಗುರುಜಿ ಇದ್ದರೆ ಮಾತನಾಡಿ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ ಕೊಡಿ ಮೇಡಮ್ ತುಂಬಾ ಧನ್ಯವಾದ ನಿಮಗೆ ಹಲೋ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಮಹೇಶ್ ನಮಸ್ಕಾರ ಗುರುಜಿ ನಿಮ್ಗೆ ತುಂಬಾ 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 ನಾನು ಅದೃಷ್ಟ ಪಟ್ಟಿದ್ದೀನಿ ನಿಮ್ಗೆ ಫೋನ್ ಮಾಡೋದಕ್ಕೆ ನಿಮ್ಗೆ ಕರೆ ಸಿಕ್ಕಿದ್ದಕ್ಕೆ ನಿಮ್ಗೆ ತುಂಬಾ ಆನಂದ ಆಗ್ತಾ ಇದೆ ಒಳ್ಳೇದಾಗ್ಲಿಪ್ಪ ಹೇಳಿ
ನೀವು ಹೇಳಿದ ಅನುಷ್ಠಾನ ದಿನನಿತ್ಯ ನಾವು ಮಾಡ್ತೀವಿ ಸರ್. ತಾವು ಹೇಳಿದ್ರಲ್ಲ 108 ಹೂವಿಂದ ಮಾಡಿ ಅಂತ, ಅದು ಕೂಡ ಪ್ರತಿದಿನ ಮಾಡ್ತೀವಿ, ಪ್ರತಿ ಮಂಗಳವಾರ ಮಾಡ್ತಿದ್ವಿ ಸರ್ ನಾವು. ಒಳ್ಳೇದಾಗ್ಲಿ. ಮತ್ತೆ ನಮ್ ಕಷ್ಟ ಅಂದ್ರೆ ಏನಂದ್ರೆ, ನನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ, ಚಿಕ್ಕನೊಂದಿಗೆಲ್ಲ ತೀರ್ಕೊಂಡಿದ್ದಾರೆ. ನಾನು ಇದುವರೆಗೂ ನನ್ನ ಕಷ್ಟದಿಂದ ನಾನು ಬೆಳ್ಕೊಂಡ್ ಬಂದಿದ್ದೀನಿ. ಮತ್ತೆ ನನ್ಗೆ ನಮ್ ತಂಗಿ ತಮ್ಮ ಅಜ್ಜಿ ಅಂತ ಒಬ್ರಿದ್ರು, ಅಜ್ಜಿನೂ ತಿರ್ಕೊಂಡು ಹೋದ್ರು. ನನಗೆ ಅಂತ ಜೀವನದಲ್ಲಿ ಯಾರು ಇಲ್ಲ. ಆಮೇಲೆ ನಾನು ಸ್ವಂತ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡೆ, ನನ್ನ ಹೆಂಡತಿಯ ಹೆಸರು ಭಾರತಿ ಅಂತ. ಆಮೇಲೆ ನಾನು ಅವಳು ನಾವು ಚೆನ್ನಾಗಿದ್ದೀವಿ. ಆದ್ರೆ ನಮ್ಗೇನು ಕಷ್ಟ ಅಂದ್ರೆ, ಯಾರು ನಮ್ಗೆ ಇದು ಮಾಡಲ್ಲ, ಬರೇ ಶತ್ರುಗಳಿದೆ, ಕಾಟಗಳಿದ್ದಾವೆ. ನನಗೆ ಒಂದು ಜೀವನದಲ್ಲಿ ರೂಪಿಸ್ಕೋಬೇಕು, ನಾನು ಒಂದು ಮನುಷ್ಯ ಆಗ್ಬೇಕು ನಿಮ್ಮ ಆಶ್ರಯದಿಂದ ಅಂತ ಇದ್ದೀನಿ ಸರ್. ಗುರುಜಿ ಖಂಡಿತ ಒಳ್ಳೇದಾಗತ್ತೆ. ನಿಮ್ಮ ಸ್ವರ ತರಂಗದಲ್ಲಿ ನಿಮ್ಮ ದುಃಖ ದುಮ್ಮಾನವನ್ನ ಪ್ರತಿಯೊಂದು ಮನಸ್ಸಿಗೆ ನೀವು ಮಾತಾಡೋ ಶೈಲಿಯಲ್ಲೇ ನನಗೆ ಅರ್ಥವಾಯ್ತು. ಒಬ್ಬ ಮನುಷ್ಯ ಯಾರೊಬ್ಬರ ಸಹಾಯವಿಲ್ಲದಿರ ತಾನು ಹೆಜ್ಜೆ ಹಾಕಿ ಮುಂದೆ ಬರತಕ್ಕಂಥದ್ದು ಬಹಳ ಕಷ್ಟ. ಮನುಷ್ಯನಿಗೆ 4 ಜನ ಸಹಾಯ ಇರತಕ್ಕಂಥ ವ್ಯಕ್ತಿನೇ ಈ ಲೋಕ ಬಿಡೋದಿಲ್ಲ. ಅಂತಹದ್ದು ಒಬ್ಬಂಟಿಗರಾಗಿದ್ದುಕೊಂಡು ಹಿಂದೆ ಮುಂದೆ ಯಾರೊಬ್ಬರ ಆಶ್ರಯ ಇಲ್ದಿರ, ನಿಮ್ಮಷ್ಟಿಗೆ ನಿಮ್ಮ ನಡೆ ನಡೆದು ಇವತ್ತು ಈ ಮಟ್ಟಿಗೆ ಬಂದು ರೀಚ್ ಆಗಿದ್ದೀರಿ. ಇನ್ನು ಮುಂದೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ, ಖಂಡಿತ ಅನುಕೂಲ ಆಗುತ್ತೆ. ಧೈರ್ಯ ಪಡಬೇಡಿ, ಭಗವತಿ ಆಶೀರ್ವಾದ ಇದೆ. ನೀವು ನಂಬಿರ್ತಕ್ಕಂಥ ಸಿದ್ಧಾರೂಢರ ಸಂಪೂರ್ಣ ಕೃಪೆ ನಿಮಗಿದೆ. ಹೇಳಿಪ್ಪ ಗುರುಜಿ. ಮತ್ತೆ ನಾನ್ ಮನೆ ಕಟ್ಬೇಕಂತ ಆಸೆ ಇದೆ. ಆ ಮನೆ ಕಟ್ಬೇಕು ಆಗುತ್ತೆ ಗುರುಜಿ, ನನ್ನ ಯಾವ್ದ್ರ ಒಳ್ಳೆ ಕೆಲಸ ಸಿಕ್ಕಿ ನನ್ನ ಮನೆ ಕಟ್ಬೇಕಂತ ತುಂಬಾ ಆಸೆ ಗುರುಜಿ. ನಿಮ್ಮ ನಮ್ಮ ಮನೆ ಕಟ್ಟಿ ನನ್ನ ಅಜ್ಜಿ ಹೆಸರು ಇರ್ಬೇಕಂತ ಆಸೆ ಗುರುಜಿ. ನಮ್ಮ ಅಜ್ಜಿ ಹೆಸರು ರುಕ್ಮಿಣಿ ಬಾಯಿ ಅಂತ. ಆ ಹೆಸರು ನನಗ್ ಮನೆ ಇಡ್ಬೇಕು, ಯಾಕಂದ್ರೆ ನಂಗೆ ಚಿಕ್ಕೋನದಿಗೂ ಸಾಕಿ ಬೆಳೆಸಿ ನಮ್ಮ ಅಜ್ಜಿನೂ ಬೆಳೆಸಿದ್ರು. ಅದಕ್ಕಾಗಿ ನಮ್ಮ ಅಜ್ಜಿ ಹೆಸರಿಗೆ ನನ್ ಮನೆ ಕಟ್ಬೇಕಂತ ನಂಗೆ ಆಸೆ ಗುರುಜಿ. ಆಗುತ್ತಾ ಗುರುಜಿ? ಖಂಡಿತ ಆಗತ್ತೆ. ಅಧೈರ್ಯನೇ ಪಡೋಂಗಿಲ್ಲ, ಯಾಕೆಂದ್ರೆ ನೀವು ಅಪೇಕ್ಷೆ ಪಡ್ತಾ ಇರೋದ್ರಲ್ಲಿ ಎರಡು ತರಹ ಒಂದು ಅನಿಸಿಕೆಗಳಿದೆ. ಇಲ್ಲಿ ಮನೆ ನಿಮಗೆ ಬೇಕು, ನಿಜ ಒಪ್ಕೊಳ್ಳುವಂತಹ ವಿಚಾರ. ಆದರೆ ಆ ಮನೆಗೆ ಮುದ್ದಾದಂತಹ ಹೆಸರನ್ನ ನಿಮ್ಮ ಅಜ್ಜಿಯವರು ಹೆಸರಿಡಬೇಕು, ನಮ್ಮನ್ನು ಸಾಕಿ ಸಲುವಿ ನಮ್ಮ ದೊಡ್ಡವರು ಮಾಡಿರ್ತಕ್ಕಂಥವ್ರು ಅಂಥೇಳಿ ಆ ಒಂದು ಗೌರವ ಸೂಚನೆ ಮಾಡ್ತಾ ಇದ್ದೀರಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಖಂಡಿತ ಅವರ ಆಶೀರ್ವಾದ ನಿಮಗಿದೆ. ಜೊತೆಗೆ ನಿಮ್ಮ ಸ್ವರತರಂಗದಲ್ಲಿ ಪ್ರಸ್ತುತ ಇರತಕ್ಕಂಥದ್ದು ಗುರುವಿನ ಅನುಗ್ರಹ ಬಹಳ ವಿಶೇಷವಾದ್ದರಿಂದ ಗುರುಬಲನೂ ಇದೆ. ನೀವು ಪ್ರಯತ್ನ ಪಟ್ಟರೆ ಖಂಡಿತ ಸ್ವಲ್ಪ ನೋಡಿ, ಯಾವತ್ತು ಮನುಷ್ಯನ ಸಾಧನೆ ಮನುಷ್ಯನ ಪ್ರಯತ್ನ ಇದೆಯಲ್ಲ, ಇದನ್ನು 60-70% ಅಷ್ಟು ಎಫೆಕ್ಟ್ ನಾವು ಹಾಕಬೇಕು. ಇನ್ನೊಂದು 30% ನಮಗೆ ಗೊತ್ತಿಲ್ಲದಿರೋ ನಮ್ಮ ಪರಿಸರ ಒಂದು 20% ನಮಗೆ ಸಹಾಯ ಮಾಡುತ್ತೆ. ಇನ್ನು 10% ಅಷ್ಟು ನಮ್ಮ ಅದೃಷ್ಟದ ಮೇಲೆ ಹೋಗ್ತಿರುತ್ತೆ. ಅದೃಷ್ಟ ಬರೀ 10% ಮಾತ್ರನೇ. ಎಲ್ಲರೂ ಹೇಳ್ತಾರೆ ನಮ್ಮ ಅದೃಷ್ಟ 90% ಚೆನ್ನಾಗಿದ್ದರೆ ನಾವು ಓಡ್ಕೊಂಡು ಹೊರಟೋಗ್ತೀವಿ ಅಂತ. ಸಾಧ್ಯವೇ ಇಲ್ಲ. ಮನುಷ್ಯನ ಪ್ರಯತ್ನ ಇದೆ. ಮನುಷ್ಯ ಬದುಕಿನಿಂದ ಸಾಯುವ ತನಕ ತಾನು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳ ಬಗ್ಗೆ ತನಗೆ ನಂಬಿಕೆ ಬೇಕು. ತಾನು ಧೈರ್ಯದಿಂದ ಮುಂದೆ ಒಂದು ಹೆಜ್ಜೆ ಹಾಕಿರಬೇಕು. ಈ ಪ್ರಕಾರ ನಡೆದಾಗ ಅಷ್ಟಾದಷ್ಟು ಕೆಲಸ ಆಗುವಂಥದ್ದು, ಒಳ್ಳೆಯ ಯಶಸ್ಸಿದೆ. ನಿಮ್ಮ ಸ್ವರತರಂಗದಲ್ಲಿ ಇವತ್ತಿನ ಕಾಲದಲ್ಲಿ ಬಹಳ ವಿಶೇಷವಾದಂತಹ ಫಲ ಇರೋದ್ರಿಂದ ತಾವು ಧೈರ್ಯವಾಗಿ ಮುಂದುವರಿರಿ, ಖಂಡಿತ ಅನುಕೂಲ ಆಗುತ್ತೆ. ಯಾರೂ ಇಲ್ಲ ಅಂತಕ್ಕಂಥದ್ರ ಮನವೊಳಗಡೆ ಇರತಕ್ಕಂತಹ ನೋವನ್ನು ಬಿಟ್ಟು ಆ ಮನಸ್ಸೊಳಗೆ ನಾನು ಯಾರೂ ಇಲ್ಲ, ನಾನು ಒಬ್ಬಂಟಿಗ, ನಾನು ನನ್ನ ಪರಿವಾರ ಬಿಟ್ಟರೆ ನಮ್ಮ ಯಾರೂ ಗತಿ ಇಲ್ಲ ಅನ್ನೋದನ್ನು ಬಿಟ್ಟು ನಿಮ್ಮ ಹಿಂದೆ ಮುಂದೆ ನಿಮಗೆ ಅಂತ ಇರತಕ್ಕಂತಹ ಪರಿಸರ ಜೊತೆಗೆ ನಿಮ್ಮನ್ನು ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ನಿಮ್ಮ ಹಿಂದೆ ಕಾಪಾಡ್ತಾ ಇದೆ. ನಿಮ್ಮ ಅಜ್ಜಿಯವರ ಆಶೀರ್ವಾದನೂ ನಿಮಗಿದೆ. ಒಳ್ಳೇದಾಗ್ಲಿ ಮಗು. ಗುರುಜಿ ಈಗ ರಾಶಿ ಫಲವನ್ನ ಮುಂದುವರಿಸ್ತಾರೆ. ಗುರುಜಿ ಮಿಥುನ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ರಿ, ಈಗ ಕರ್ಕಾಟಕ ರಾಶಿಯಿಂದ. ಖಂಡಿತ ಮಾ, ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಹೆಣ್ಣು ಮಕ್ಕಳು ಬಹಳ ಜೋಪಾನ ಬೇಕು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಸಣ್ಣ ಪುಟ್ಟ ಮಾತುಗೂ ಬಹಳ ಬೇಗ ಕಣ್ಣನ್ನೀರು ಹಾಕೋದು ಅಥವಾ ಅಧಿಕವಾದಂತಹ ಕೋಪ ಮಾಡ್ಕೊಳ್ಳೋದು, ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಮಾತಾಡ್ತಕ್ಕಂಥ ಯಾರೊಬ್ಬರನ್ನಾದರೂ ನಿಮ್ಮ ಕಣ್ಣುಗಳು ಕೆಂಪಿಗಿರುತ್ತೆ, ನಿಮ್ಮನ್ನು ಮಾತಾಡಬೇಕಾದರೂ ಭಯವಾಗುತ್ತೆ. ಇಂತಹ ಪರಿಸ್ಥಿತಿ ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯವರು ಸಾಧ್ಯವಾದಷ್ಟು ಸಮಾಧಾನದಿಂದ ತೃಪ್ತಿಕರವಾಗಿರಬೇಕು. ಯಾಕೆಂದರೆ ನಿಮ್ಮ ಜಾತಕಕ್ಕೆ, ನಿಮ್ಮ ರಾಶಿಗೆ ಚಂದ್ರ ಬಹಳ ವಿಶೇಷವಾದ ಸ್ಥಾನದಲ್ಲಿರ್ತಾನೆ. ನೀವು ಮನಸ್ಸನ್ನು ಶಾಂತಿಯಾಗಿಟ್ಕೊಂಡು ನಿಮ್ಮನ್ನು ನೋಡಿ ಮತ್ತೊಬ್ಬರ ಸಮಾಧಾನ ಇಲ್ಲದಿದ್ದವರು ಸಮಾಧಾನ ಪಡುವಂಥ ರೀತಿಯಲ್ಲಿರಬೇಕು. ಹಾಗೆ ಕರ್ನಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಇಕ್ಕಟ್ಟು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಸಾಕಷ್ಟು ವಸ್ತುಗಳನ್ನಾಗಲಿ ಅಥವಾ ವಸ್ತ್ರಗಳನ್ನಾಗಲಿ ಅಲಂಕಾರ ಸಾಮಗ್ರಿಗಳಾಗಲಿ ಅಥವಾ ನಿಮ್ಮ ಮನೆಗೆ ಬೇಕಾದಂಥ ಸಾಮಗ್ರಿಗಳು ಇಂತಹದ್ರ ಬಗ್ಗೆ ಭಾಳ ಚಿಂತನೆ ಮಾಡಿ ಸಾಲ ಆದರೂ ಮಾಡಿ ಇವತ್ತು ಏನಾದರೂ ಒಂದು ತರಬೇಕು ಅನ್ನೋ ಒಂದು ತರಹ ಆ ಪ್ರಕಾರವಾಗಿ ಆಲೋಚನೆ ಮಾಡೋರು ಸಾಕಷ್ಟು ಜನ. ಹಾಗೆ ಉದ್ಯೋಗದಲ್ಲಿ ಪ್ರಗತಿ ಕಾಣದಿರ ಬಹಳಷ್ಟು ನೋವು ಅನುಭವಿಸ್ತಾ ಇರತಕ್ಕಂಥವ್ರು ಸ್ವಲ್ಪ ಜನ. ಹೀಗೆ ಕರ್ಕಾಟಕ ರಾಶಿಯಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನು ಕಾಣ್ತಾ ಇರ್ತೀರಿ. ಇವತ್ತಿನ ದಿನ ಅಂತಹ ಯಶಸ್ಸಿಲ್ಲ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿ ಕ್ಷಣ ಕ್ಷಣ ನಿಮ್ಮನ್ನು ಮನಸ್ಸಲ್ಲಿ ಬಾಧೆ ನೀವು ಕಾಣ ಬಾಧೆ ಇರತಕ್ಕಂಥದ್ದು ನಿಮ್ಮನ್ನು ಆ ನೋವಿನಿಂದ ಬಾಧಿಸ್ತಕ್ಕಂಥದ್ದು ಏನಂದರೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ಹೊಸದಾಗಿ ಕೆಲಸಕ್ಕೆ ಬಂದು ಸೇರಿದಂಥವ್ರು
ಅವರಿಗೆ ತೋರಿಸುವಂತಹ ಒಂದು ಆದ್ಯತೆ, ಅವರು ತೋರಿಸುವಂತಹ ಒಂದು ಮಾನ್ಯತೆ ನಿಮ್ಮಲ್ಲಿ ಎಲ್ಲಿ ಕಡಿಮೆ ಆಗ್ತಿದೆಯೋ, ನಿಮ್ಮ ಪರಿಸರದಲ್ಲಿ ನಿಮ್ಮನ್ನು ಎಲ್ಲಿ ಕಡೆಗಾಣಿಸ್ತಿದ್ದಾರೋ ಈ ಪ್ರಕಾರವಾದಂತಹ ಒಳಮನಸ್ಸು ನಿಮ್ಮನ್ನು ಬಹಳ ನೋವು ಕೊಡ್ತಾ ಇರುತ್ತೆ. ಆದರೆ ನೀವು ಮತ್ತೊಬ್ಬರಲ್ಲಿ ಹೇಳ್ಕೊಳಕಾಗ್ದಿರ, ನೀವು ಒಳಗಡೆ ಅನುಭವಿಸೋಕಾಗ್ದಿರ, ಒಬ್ಬಂಟಿಗರಾಗಿ ಎಲ್ಲನ ಕೂತಾಗ ಇವೆಲ್ಲವೂ ಸಹಿತ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಒಂದು ಇವತ್ತಿನ ದಿವಸ ಗ್ರಾಮ ದೇವತೆನೋ ಅಥವಾ ಯಾವುದಾದ್ರು ಒಂದು ಶಕ್ತಿ ದೇವತೆನೋ ಅಥವಾ ಯಾವುದಾದ್ರು ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ದೇವಿಯ ಒಂದು ಮಹಾಮಂತ್ರ, ಒಂದು ಮೂಲಮಂತ್ರವನ್ನು ಎಲ್ಲ ಒಂದು ಹಸಿರು ಗಿಡಗಳಿರುವಂಥ ಸ್ಥಳ, ಬೇವಿನ ವೃಕ್ಷ, ಅಶ್ವತ್ಥ ವೃಕ್ಷ ಅಥವಾ ಯಾವುದಾದ್ರು ಹಸಿರಿರ್ತಕ್ಕಂಥ ಸ್ಥಳದಲ್ಲಿ ಕೂತು ಒಂದು 5-10 ನಿಮಿಷದ ಕಾಲ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿನ ಕಾಪಾಡ್ಕೋಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಅಭಿವೃದ್ಧಿ ಅಂತಕ್ಕಂಥದ್ದು ಇವತ್ತು ಸ್ವಲ್ಪ ಕುಂಠಿತವಾಗಿದೆ. ನಿಮ್ಮ ಹಿಂದೆ ಬಂದಿರತಕ್ಕಂತಹ ನಿಮ್ಮ ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿಯರು, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಬಂಧು ಬಾಂಧವರು, ಇವರಲ್ಲಿ ಆಗುವಂತಹ ವ್ಯತ್ಯಾಸಗಳು, ಅವ್ರು ಮಾತಾಡ್ತಕ್ಕಂಥ ಶೈಲಿ, ಇಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಬಹಳ ನೋವು ಕೊಡ್ತಾ ಇರುತ್ತೆ. ನಿಮ್ಮ ಮನಸ್ಥಿತಿ ನೆಮ್ಮದಿ ಇಲ್ಲದಂತಹ ಪರಿಸ್ಥಿತಿ ಇವತ್ತು ನಿಮಗೆ ಎದುರಾದ್ರಿಂದ ಯಾವುದು ಮಾಡಬೇಕು, ಯಾವ್ದು ಬಿಡಬೇಕು, ಯಾವ ಕೆಲಸದ ಮಾಡೋದ್ರಿಂದ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳೋಕ್ಕೂ ಆಗುವುದಿಲ್ಲ. ಆದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ನೀವು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಬೇಕು, ಜೊತೆಗೆ ಸೂರ್ಯ ನಮಸ್ಕಾರ ಮಾಡಬೇಕು. ಸಿಂಹರಾಶಿಯವರು ತಪ್ಪದಿರ ಇವತ್ತಿನ ದಿವಸ ಸೂರ್ಯ ನಮಸ್ಕಾರ ಮಾಡಿ ಗೋಧಿಯಿಂದ ಮಾಡಿರ್ತಕ್ಕಂತಹ ಪದಾರ್ಥವನ್ನು ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಯಾರಿಗಾದರೂ ನಿಮ್ಮ ಕೈಯಿಂದ ಸ್ವಲ್ಪ ಕೊಡೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ಮನಸ್ಸೊಳಗಿರ್ತಕ್ಕಂಥ ಮನೆಯ ಮನಸ್ಸಿನ ಮಾತು, ನಿಮ್ಮ ಮನದಾಳದ ಮಾತು ಮತ್ತೊಬ್ಬರಲ್ಲಿ ಹೇಳಿಕೊಂಡು ಅದನ್ನು ಇನ್ನೊಂಥರ ಬೇರೆ ಥರ ಆಲೋಚನೆ ಮಾಡಿ ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿದ್ರೆ ನೀವು ದುಡುಕಿ ಮಾತಾಡೋದಾಗಲಿ ಅಥವಾ ನಿಮ್ಮನ್ನು ಬೇರೊಬ್ಬರು ಇನ್ನೊಂದು ಥರ ಆಲೋಚನೆ ಮಾಡಿ ಮಾತಾಡೋದಾಗಲಿ, ಇಂತಹ ಸನ್ನಿವೇಶಗಳು ಸಾಕಷ್ಟು ಕಂಡುಬರುತ್ತೆ. ಇವತ್ತು ಸಂಜೆ 6 ಗಂಟೆವರೆಗೂ ಅಂದರೆ ಸೂರ್ಯಾಸ್ತಮದ ಕಾಲದವರೆಗೂ ಅಂತಹ ಒಂದು ವಿಶೇಷತೆಗಳನ್ನು ನೋಡಲಿಕ್ಕೆ ಆಗುವುದಿಲ್ಲ. ಸೂರ್ಯಾಸ್ತಮ ಆದ ನಂತರ ಅಂದರೆ ಚಂದ್ರೋದಯ ಕಾಲದಲ್ಲಿ ಆಗ ಮನಸ್ಸು ಸ್ವಲ್ಪ ಸಮಾಧಾನ, ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಏನೇ ಆದರೂ ನೀವು ಮಾಡ್ತಕ್ಕಂತಹ ಕೆಲಸ ನಿಮಗೇ ತೃಪ್ತಿ ಅನಿಸೋದು ತುಂಬ ಕಡಿಮೆ ಆಗುತ್ತೆ. ನಿಮ್ಮ ಮನಸ್ಥಿತಿ, ನಿಮ್ಮ ನೀವು ಮಾಡ್ತಕ್ಕಂತಹ ಕೆಲಸ, ನಿಮ್ಮ ಅಭಿವೃದ್ಧಿತನ ಅದು ನಿಮಗೇ ತೃಪ್ತಿ ಕಾಣದಂತಹ ಬದುಕಿದಾದ್ರಿಂದ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಬೇಕು. ಅಧೈರ್ಯ ಪಡಬಾರದು, ಧೈರ್ಯವಾಗಿದ್ದು ನಿಮ್ಮ ಕೆಲಸಗಳನ್ನು ಯಶಸ್ಸಿನ ಹಾದಿಯಲ್ಲಿ ತಾವು ತಂದುಕೊಂಡ್ರೆ ಅಷ್ಟೇ ವಿಶೇಷತೆಯನ್ನು ಇವತ್ತು ನೋಡ್ಬೋದು. ಸಿಂಹರಾಶಿಯವರು ಸಾಧ್ಯವಾದರೆ ಒಂದು ದೊನ್ನೆನಲ್ಲಿ ಗೋಧಿ, ಒಂದು ಹಿಡಿ ಗೋಧಿ, ಒಂದಚ್ಚು ಬೆಲ್ಲ ಇದನ್ನು ಮನೆಯಲ್ಲಿ ಪೂಜೆ ಮಾಡಿ ಇವತ್ತು ಸಂಜಾಕಾಲದಲ್ಲಿ ಯಾವುದಾದ್ರೂ ಒಂದು ಶಿವಾಲಯಕ್ಕೋ ಅಥವಾ ವಿಷ್ಣು ಆಲಯಕ್ಕೋ ತೆಗೆದುಕೊಂಡು ಹೋಗಿ ಆ ಗೋಧಿ ಮತ್ತು ಬೆಲ್ಲವನ್ನು ಕೊಟ್ಟು ಬರೋದ್ರಿಂದ ಮತ್ತಷ್ಟು ನೆಮ್ಮದಿನ ನೀವು ಕಾಪಾಡ್ಕೋಬಹುದು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದೆ. ಹಾಗೆ ಹಿರಿಯರಿಗೂ ಸಹಿತ ನೀವು ಮಾಡ್ತಕ್ಕಂಥ ಕೆಲಸಗಳು ನಿಮಗೇ ತೃಪ್ತಿ ಇಲ್ಲದಂಥ ರೀತಿಯಲ್ಲಿದೆ. ಆದರೆ ಬಲವಂತವಾಗ ಸ್ಥಾನ, ಬೇರೊಂದು ಕೆಲಸ ಕಣ್ಣಿಗೆ ಕಾಣದಿದ್ದಾಗ ನೀವು ಮಾಡ್ತಕ್ಕಂತಹ ಕೆಲಸವನ್ನೇ ನೀವು ಆಧರಿಸಬೇಕು. ಆದರೆ ನಿಮ್ಮ ಕೆಲಸದಲ್ಲಿ ನಿಮಗೇ ತೃಪ್ತಿ ಇಲ್ಲದಂತಹ ಬದುಕನ್ನು ಇವತ್ತು ನಾವು ನೋಡ್ತಾ ಇದ್ದೀರಿ. ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಆಯಿತು ಮಾಡೋಣ ನೋಡೋಣ ಅಥವಾ ಇನ್ನೊಂದೆರಡು ದಿವಸ ಬಿಟ್ಟು ಮಾಡೋಣ, ಹೀಗೆ ಬಹಳ ಮಂದಗತಿಯಲ್ಲಿ ಸಾಕ್ತಾ ಇದೆ ನಿಮ್ಮ ಕೆಲಸ ಕಾರ್ಯಗಳು. ಆದರೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಬೆನ್ನು ನೋವಿಂದ ಇರ್ತಕ್ಕಂಥವ್ರು, ಹೆಣ್ಣು ಮಕ್ಕಳಂತೂ ಸೊಂಟಕ್ಕೆ ಸಂಬಂಧಪಟ್ಟಂಗೆ ಅಥವಾ ಮೊಣಕಾಲಿಗೆ ಸಂಬಂಧಪಟ್ಟಂಗೆ ಅಥವಾ ಎಡಗಡೆ ಭುಜಕ್ಕೆ ಸಂಬಂಧಪಟ್ಟಂತಹ ನೋವುಗಳನ್ನು ಅನುಭವಿಸ್ತಾ ಇರ್ತೀರಿ. ಇವತ್ತು ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಂಡು ಆರೋಗ್ಯನ ಸುಧಾರಣೆ ಕೊಂಡು ಸುಧಾರಿಸ್ಕೋಬೇಕಾದ್ರೆ ಇವತ್ತು ಸುದರ್ಶನ ಮಂತ್ರವನ್ನು ಜಪಿಸುವಂಥದ್ದು ಬಹಳ ಉತ್ತಮ. ಅಥವಾ ಮಹಾವಿಷ್ಣು ಆಲಯಕ್ಕೆ ಹೋಗಿ ಒಂದಿಷ್ಟು ತುಳಸಿ ಅರ್ಚನೆ ಮಾಡಿ ಅಲ್ಲಿ ಸುದರ್ಶನನ ಹೆಸರನ್ನ ಓಂ ಸುದರ್ಶನಾಯ ನಮಃ, ಓಂ ಸುದರ್ಶನಾಯ ನಮಃ, ಓಂ ಸುದರ್ಶನಾಯ ನಮಃ, ಈ ಪ್ರಕಾರವಾಗಿ ಸುದರ್ಶನ ಮಂತ್ರವನ್ನು ಒಂದು 21, 54, 108 ಸರತಿ ಹೇಳ್ಕೊಳ್ಳೋದ್ರಿಂದ ಅದು ವಿಷ್ಣು ಆಲಯದಲ್ಲಿ ವಿಷ್ಣುವಿನ ಸಾನ್ನಿಧ್ಯದಲ್ಲೇ ಹೇಳಬೇಕು. ಆ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಸುದರ್ಶನ ಮಂತ್ರವನ್ನು ಹೇಳೋದ್ರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸಿಗೆ ಶುಭ ಶಾಂತಿ ಸಿಗುತ್ತೆ, ನೆಮ್ಮದಿನ ನೋಡ್ಬೋದು ನೀವು. ಇಲ್ಲಾಂದರೆ ಕಾಲಕ್ರಮೇಣ ಸಮಸ್ಯೆಗಳ ಸೆರೆಮಾಲೆ ನಿಮ್ಮ ಹಿಂದೆ ಹಿಂಬಾಲಿಸುತ್ತೆ. ಜೋಪಾನ ಸಾಧ್ಯವಾದಷ್ಟು ಕನ್ಯಾರಾಶಿಯವರು ಸ್ವಲ್ಪ ಎಚ್ಚರಿಕೆ ನಡೆದರೆ ಇವತ್ತಿನ ದಿನದ ಒಂದು ನೆಮ್ಮದಿನ ತಾವು ಕಾಣಬಹುದು. ಒಳ್ಳೆಯದಾಗಲಿ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮೇಡಮ್ ನನ್ನ ಹೆಸರು ಭವಾನಿ ಅಂತ, ಇಂದ್ರಾನಗರ ಬೆಂಗಳೂರಿಂದ ಮಾತಾಡ್ತಿರೋದು. ಸರಿ ಭವಾನಿ ಅವರು, ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ನ ಬಗ್ಗೆ ಮತ್ತೆ ನನ್ನ ಕುಟುಂಬದ ಬಗ್ಗೆ. ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಒಟ್ಟಿ ನಮಸ್ಕಾರ. ನಮಸ್ಕಾರ ಗುರುಜಿ. ನಾನಂತೂ 1 ವರ್ಷದಿಂದ ಟ್ರೈ ಮಾಡ್ತಿದ್ದೇನೆ, ನನ್ನ ಅದೃಷ್ಟಕ್ಕೆ ಇವತ್ತು ಕೂಡ ಬಂದಿದೆ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. 1 ವರ್ಷ ಪ್ರಾರಂಭದಿಂದ ನಿನ್ನೆ 1 ವರ್ಷ ಕಂಪ್ಲೀಟ್ ಆಯಿತು, 1 ವರ್ಷದ ಮೊದಲನೇ ದಿನದ ಕಾರ್ಯಕ್ರಮ ಇವತ್ತಾಯಿತು, ಇವತ್ತು ನಿಮ್ಮ ಕರೆ ಸಿಕ್ಕಿದೆ, ತುಂಬಾ ತುಂಬಾ ಸಂತೋಷ ಆಗ್ತಿದೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ ನನ್ಗೆ ಏನ್ ಕೇಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಸಮಸ್ಯೆ ಅಂದ್ರೆ ನನ್ಗೆ
ಪರ್ಸನಲ್ ಆಗೂ ತುಂಬಾ ಸಮಸ್ಯೆ ಇದೆ, ಆಫೀಷಿಯಲ್ ಆಗೂ ತುಂಬಾ ಸಮಸ್ಯೆ ಇದೆ ಗುರುಜಿ. ಪರ್ಸನಲ್ ಆಗಂದ್ರೆ ಮದುವೆ ಆಗಿ 7 ವರ್ಷದಿಂದ ಕಷ್ಟ ಅನುಭವಿಸ್ತಾನೆ ಇದೀನಿ. ಕಷ್ಟ ಅಂತೂ ಪರಿಹಾರ ಆಗ್ತಾನೆ ಇಲ್ಲ, ಒಂದಿಲ್ಲ ಒಂದ್ ರೀತಿಯಲ್ಲಿ ಕಷ್ಟ ಬರ್ತಾನೆ ಇದೆ. ಏನಂದ್ರೆ ನಮ್ಮ ಅತ್ತೆ ಮನೆ ಕಡೆ ಅಂತೂ ನಂಗೆ ಸಪೋರ್ಟ್ ಇಲ್ಲ, ಯಾಕಂದ್ರೆ ನಾವು ಸಪರೇಟ್ ಆಗಿದೀವಿ. ಮದುವೆ ಆಗಿ 10 ದಿನದಿಂದಾನು ನಾವು ಸಪರೇಟ್ ಆಗೇ ಇದೀವಿ. ಅದು ಏನಂದ್ರೆ ಫೈನಾನ್ಷಿಯಲ್ ಆಗಿ ತುಂಬಾ ತುಂಬಾ ನೊಂದ್ಬಿಟ್ಟಿದೀನಿ. ಏನಕ್ಕಂದ್ರೆ ಅಷ್ಟೇ ಅಷ್ಟು ನನ್ ಗಂಡನ್ಗೋಸ್ಕರ ನಾನು ತುಂಬಾ ಮಾಡಿದೀನಿ. ಈಗಲೂ ಅಷ್ಟೇ, ನನ್ ಗಂಡ ರೀಸೆಂಟ್ ಆಗಿ ಅವ್ರ ತಮ್ಮ ಎಷ್ಟೋ ಸಾಲ ಮಾಡಿದ್ರು ಅಂತ ಅವ್ರ ಸಾಲ ತೀರ್ಸ್ಲಿಕ್ಕೋಸ್ಕರ ನನ್ ಗಂಡ ಅವ್ರ ಗಾಡಿನೆಲ್ಲ ಮಾರಿ ಅಲ್ಲಿ ಹೋಗಿ ಅವ್ರ ಕಷ್ಟ ತೀರ್ಸ್ತೀನಿ ಅಂತ ಹೋದವ್ರು ಏನು ಇಲ್ದೆ ವಾಪಸ್ ಬಂದ್ರು. ತಿರ್ಗಾ ಇವಾಗ ಕೆಲ್ಸದಲ್ಲಿ ಇವಾಗ ಇಳ್ದಿದ್ದಾರೆ. ಆದ್ರೆ ಏನಂದ್ರೆ ಅವ್ರಿಗೆ ಸಪೋರ್ಟ್ ಆಗಿ ನಾನ್ ನಿಂತು ಇಷ್ಟು ದಿವಸದಿಂದ ನಾನ್ ಹೆಲ್ಪ್ ಮಾಡ್ತಿದ್ದೀನಿ, ಅದನ್ನ ನನ್ಗೆ ನನ್ ಕೆಲ್ಸನೂ ಸಹ ಮಾಡ್ತಿದ್ದೀನಿ. ಇವಾಗ ನನ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ನನ್ಗೆ ಮೈ ಅಷ್ಟು ನನ್ಗೂ ನೊಂದೋಗ್ಬಿಟ್ಟಿದೆ. ನನ್ಗೆ ಇವಾಗ ಕೆಲ್ಸ ಮಾಡಕ್ ಆಗದೆ ಇರೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಆದ್ರೆ ನನ್ ಗಂಡನು ಪಾಪ ಈ ತರ ಮನ್ಸಾರೆ ನಂದು ಅವ್ರು ತುಂಬಾನೇ ಬೆಂದೋಗ್ಬಿಟ್ಟಿದ್ದಾರೆ. ಇಲ್ಲ ತಾಯಿ ನೋಡಮ್ಮ, ಒಂದು ಹೆಣ್ಣಿನ ಪಾತ್ರ ಎಷ್ಟು ದೊಡ್ಡದು ಅಂತಕ್ಕಂಥದ್ದನ್ನ ನೀನು ಮಾತಲ್ಲೇ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಹೆಣ್ಣು ಬರೀ ತನ್ನ ಸಂಸಾರ, ತನ್ನ ಗಂಡ ಮಕ್ಕಳು ಅನ್ನೋದಲ್ದಿರ ತನ್ನ ತವ್ರ ಮನೆ ಕಡೆನೋ ಅಥವಾ ಅತ್ತೆ ಮನೆ ಕಡೆನೋ ಇರತಕ್ಕಂಥ ಸಮಸ್ಯೆಗಳು ಅಥವಾ ಆ ಗಂಡನ ಅಣ್ಣ ತಮ್ಮಂದ್ರ ಬಗ್ಗೆನೂ ಒಂದಿಷ್ಟು ಆಲೋಚನೆ ಮಾಡಿ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಆಲೋಚನೆ ಮಾಡ್ತಕ್ಕಂಥದ್ದು ನಾನು ನನ್ನ ಗಂಡ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ. ಅದರಲ್ಲಿ ನಿಮ್ಮ ಮೈದಿನನ ಅವರ ಸಮಸ್ಯೆ ಬಂದಾಗಲೂ ಸಹಿತ ಆ ಸಮಸ್ಯೆಗೂ ಸ್ಪಂದಿಸಿ ಅಲ್ಲೂ ಸಹಿತ ಅವ್ರ ಕಷ್ಟಗಳನ್ನು ಪಾರು ಮಾಡೋದಕ್ಕೆ ಅಂತ ನಿಮ್ಮ ಮನೆಯವರು ಹೊರಟರು. ಸಮಾಧಾನದಿಂದ ನೀವು ಅದನ್ನು ಸ್ವಾಗತಿಸಿ ಪುನಃ ಇವತ್ತಿನ ದಿವಸ ನಾವು ಚೇತರಿಸ್ಕೊಳ್ಬೇಕು, ನಾವು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಮಾತು ನೀವು ಕೇಳ್ತಿದ್ದೀರಿ. ನೋಡಮ್ಮ, ದೀಪ ಉರಿಬೇಕಾದ್ರೆ ಒಬ್ಬರಿಗೇ ಬೆಳಕು ಕೊಡ್ತೀನಿ ಅಂತ ಹೇಳೋದಿಲ್ಲ. ಆ ದೀಪದ ತರಹ ಪ್ರತಿಯೊಬ್ಬ ಹೆಣ್ಣುಮಕ್ಕಳು, ಪ್ರತಿಯೊಬ್ಬರ ಮನಸ್ಸು ಹಾಗೇನೆ. ದೀಪದ ತರ ದೀಪ ಸುತ್ತ ಪ್ರಪಂಚ ಹೇಗೆ ಬೆಳಕು ತೊಗೊಳುತ್ತೋ ಹಾಗೆ ಒಂದು ಶಕ್ತಿ, ಒಂದು ಮಾಯೆ, ಒಂದು ಪ್ರಕೃತಿ ತಾಯಿ ನೀವು. ಹೆಣ್ಣಂದ್ರೆ ಆ ಹೆಣ್ಣಿನ ಗುಣವೇ ಹಾಗೆ. ಆ ಹೆಣ್ಣು ಅದಕ್ಕೋಸ್ಕರ ಹೆಣ್ಣಿಗೆ ಪೂಜನೀಯ ಸ್ಥಳ ಹೇಗೆ ಬಂತು, ಯಾತಕ್ಕಾಗಿ ಆ ಹೆಣ್ಣಿಗೆ ಅಷ್ಟೊಂದು ಗೌರವ ಸ್ಥಾನಮಾನ ಸಿಕ್ಕಿದೆ ಅಂದರೆ ಇಂಥ ಮನಸ್ಥಿತಿ ಇದೆ. ನಮ್ಮ ಪ್ರಾಪಂಚಿಕ ಜೀವನ ಇವತ್ತಿನ ಇದರಲ್ಲಿ ಸಾಕಷ್ಟು ಜನ ಇದ್ದಾರೆ. ಎಲ್ಲೋ ಬೆರಳೆಣಿಕೆಯಷ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಅಂತಿಂಥದ್ದು ಇರಬಹುದು. ಆದರೆ ಆಲೋಚನೆ ಮಾಡಬೇಡಿ, ನಿಮ್ಮ ಸ್ವರತರಂಗ ಪ್ರಕಾರ ಸಾಕಷ್ಟು ಬದಲಾವಣೆಗಳನ್ನು ತಾವು ನೋಡ್ತೀರಿ ಸದ್ಯದಲ್ಲೇ. ಆದರೆ ಅನುಕೂಲನೂ ಇದೆ, ಅದ್ರ ಜೊತೆ ಸ್ವಲ್ಪ ಅನಾನುಕೂಲನೂ ಇದೆ. ಈ ಇಷ್ಟು ದಿವಸ ನೀವು ಪಟ್ಟಂಥ ಕಷ್ಟ ಸಮಸ್ಯೆ ಇದೆಯಲ್ಲ ತಾಯಿ, ಇದು ಸಾರ್ವತ್ರಿಕವಾಗಾಯಿತು. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಮುಂದಿನ 3 ತಿಂಗಳಿಂದ ಅಲ್ಲಿ ಮುಂದಿನ 6 ತಿಂಗಳ ತನಕ, ಅಂದರೆ ಈ ಮುಂದೆ ಬರ್ತಕ್ಕಂಥ 3 ತಿಂಗಳಿಗೆ ಮತ್ತೊಂದು ಸಮಸ್ಯೆ ತಾವು ಎದುರು ನೋಡ್ತೀರಿ. ಆ ಸಮಸ್ಯೆ ದಾಟಿ ಮುಂದಿನ 6 ತಿಂಗಳವರೆಗೂ ಸ್ವಲ್ಪ ಬೇರೊಂದು ತರ ಸಮಸ್ಯೆಗಳೇ ಆಗುತ್ತೆ. ಅಂದರೆ ಬಹುಶಃ ಆ ಸಮಸ್ಯೆ ನಿಮ್ಮ ಪ್ರಾಂತ್ಯದಲ್ಲಿ ಹುಟ್ಟಾಕಿರ್ತಕ್ಕಂಥ, ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಹುಟ್ಟಿರ್ತಕ್ಕಂಥ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಬೇಕು. ಏನೇ ಆದರೂ ನೀನು ತಾಳ್ಮೆ, ಸಮಾಧಾನ ಎರಡೇ ನೀನು ತಂದುಕೊಳ್ಬೇಕಾದ್ದು. ನೀನ್ ಸಾಧ್ಯವಾದಷ್ಟು ದುಡುಕಿ ಮಾತಾಡ್ಬೇಡ ತಾಯಿ. ಆದ್ರೆ ಇವಾಗ ನನ್ ಕೆಲ್ಸದಲ್ಲೂ ನನ್ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ನನ್ ಕೆಲ್ಸದಲ್ಲೂ ಅಷ್ಟೇ ನನ್ ಎಷ್ಟು ಒದ್ದಾಡ್ತಿದ್ದೀನಿ ಅಂದ್ರೆ, ನಾನು ಒಂದು ಒಳ್ಳೇದನ್ನ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆದ್ರೆ ಎಲ್ಲರೂ ನನ್ನ ನೋಡೋ ರೀತಿ, ನೋಡೋ ಭಾವನೆ ನನ್ಗೆ ಕೆಟ್ಟದಾಗಿ ತಂದಿಡ್ತಿದ್ದೆ ಗುರುಜಿ. ನೋಡಮ್ಮ, ಯಾವತ್ತೂ ಅಷ್ಟೇನೆ ತಾಯಿ, ನಮ್ಮ ಕೆಲಸದಲ್ಲಿ ನಾವು ಬಹಳ ಇನ್ವಾಲ್ವ್ಮೆಂಟ್ ತಗೊಂಡು ನಮ್ಮ ಪರಿಸರದಲ್ಲಿ, ಯಾಕೆಂದ್ರೆ ನಮಗಿರೋ ಸಮಸ್ಯೆ, ನಮ್ಮ ಪ್ರಾಂತ್ಯದಲ್ಲಿ ನಮಗಿರೋ ಸಮಸ್ಯೆನ ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡೋ ಕಡೆ ಕನಿಷ್ಠ ಪಕ್ಷ ಅಲ್ಲಾದರೂ ನಾವು ನಿಯತ್ತು ದುಡಿದು ಅದರಿಂದ 4 ಅನುಕೂಲ ಪಡಿಬೇಕು, ಅಥವಾ ನಾವು ಇನ್ನೇನೋ ಒಂದು ಸಾಧನೆ ಮಾಡಬೇಕು, ಅಥವಾ ನಮ್ಮ ಕೆಲಸಕ್ಕೆ ಯಾವತ್ತೂ ಧಕ್ಕೆ ಬರದಂತೆ ನಾವು ಕಾಪಾಡ್ಕೋಬೇಕು ಅಂತ ನಾವು ಒಂದು ಹಾರ್ಡ್ ವರ್ಕ್ ಮಾಡಕ್ಕೆ ನಾವು ಮುಂದೆ ಹೋಗ್ತೀವಲ್ವ, ಆಗ ನೋಡ್ತಕ್ಕಂಥ ಅವರ ಮನಸ್ಸು ಏನಾಗುತ್ತೆ, ಅದು ಬೇರೆ ಬೇರೆ ಥರನೇ ಆಲೋಚನೆ ಮಾಡ್ತಾ ಇರ್ತಾರೆ. ನಾವ್ಯಾರು ಮಾಡಿದಂಥ ಕೆಲಸ ಅವ್ರು ಮಾಡ್ತಿದ್ದಾರಾ ಅನ್ನೋ ತರಹ ಭಾಳ ಕೇವಲವಾಗಿ ಆಲೋಚನೆ ಮಾಡ್ತಾರೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಮ್ಮ, ನೀನು ಹಾಕೋ ಹೆಜ್ಜೆ ನಿನ್ನ ಸಮಂಜಸವಾಗಿರಬೇಕು. ನೀನು ಮಾಡೋ ಕೆಲಸ ನಿನಗೆ ತೃಪ್ತಿ ಕೊಡಬೇಕು. ಈ ಸೃಷ್ಟಿ, ಈ ಪ್ರಪಂಚ, ಈ ಸುತ್ತಮುತ್ತ ಇರತಕ್ಕಂಥ ಜನ, ಇದು ನೋಡಮ್ಮ, ಜಾರು ಬಿದ್ದರೂ ನೋಡಿ ನಗ್ತಾರೆ, ಅಥವಾ ನಮ್ಮಷ್ಟಕ್ಕೆ ನಮ್ಮ ನಡೆ ನಡೆದ್ರೂ ಅದನ್ನು ನೋಡಿ ನಗ್ತಾರೆ. ಆ ನಗೋರು ಅಳೋರು ಮಧ್ಯದಲ್ಲಿ ನಿಮ್ಮ ಜೀವನ ಬಿಡಬೇಡ. ಇಲ್ಲಿ ನಿಂದೇ ಪ್ರಾಪಂಚಿಕ ಜೀವನ, ನಿಂದೇ ಆದಂಥ ಒಂದು ಸ್ವತಂತ್ರತೆ ಇದೆ. ನಿನ್ನ ಶ್ರದ್ಧಾಭಕ್ತಿಯಿಂದ ನೀನು ಮಾಡ್ತಕ್ಕಂಥ ಕೆಲಸ ನೀನು ಗೌರವಿಸ್ಕೊಂಡು, ನಿಮ್ಮ ಮನೆ ಸಂಸಾರದ ಬಗ್ಗೆ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಅರಿವನ್ನು ಮೂಡಿಸ್ಕೊಂಡು ನೀನು ನೆಮ್ಮದಿಯಾಗಿರು. ನಿನ್ನ ಸ್ವರತರಂಗ ಪ್ರಕಾರ ಮುಂದಿನ 6 ತಿಂಗಳು ಕಳೆದ ನಂತರ ಸಾಕಷ್ಟು ಅಭಿವೃದ್ಧಿ ಇದೆ, ಒಳ್ಳೆ ಅನುಕೂಲತೆ ಆಗುತ್ತೆ. ಈ ಸಮಸ್ಯೆಗಳಿಂದ ಬಹಳ ಬೇಗ ಹೊರಗಡೆ ಬರ್ತೀರಿ, ಒಳ್ಳೇದಾಗ್ಲಿ ತಾಯಿ. ಗುರುಜಿ ಈಗ ರಾಶಿ ಫಲವನ್ನ ಮುಂದುವರಿಸ್ತಾರೆ. ಗುರುಜಿ ತುಲಾರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ, ಇನ್ನ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿಯವರಿಗೆ ಇವತ್ತು ಯಶಸ್ಸಿದೆ, ಕೀರ್ತಿ ಇದೆ. ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಸಾಕಷ್ಟು ಲಾಭವನ್ನು ಕಾಣುವಂಥ ಒಂದು ವಿಶೇಷವಾದಂಥ ದಿನ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಧೈರ್ಯ ಮಾಡಿ ಪ್ರತಿಯೊಂದು ಕೆಲಸದಲ್ಲೂ ಮುಂದೂಡಬೇಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಧೈರ್ಯ ತಂದುಕೊಂಡು ಪ್ರತಿನಿತ್ಯದಂತೆ ಇವತ್ತೇನು ವ್ಯತ್ಯಾಸ ಆಗುತ್ತೋ, ಇವತ್ತೇನಾಗುತ್ತೋ,
ಈ ಪ್ರಕಾರವಾದಂಥ ಆಲೋಚನೆ ಮಾಡಿದ್ರೆ ನೀವು ಇದ್ದ ಸ್ಥಳದಲ್ಲೇ ಇರ್ತೀರಿ. ಧೈರ್ಯವಾಗಿ ಮುಂದೆ ಹೊರಡಬೇಕು. ಮಾಡ್ತಕ್ಕಂಥ ಕೆಲಸವನ್ನು ಯಾರೇ ಇರಲಿ ಹೇಗೆ ಇರಲಿ, ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ, ನಿಮ್ಮ ತಲೆಯಲ್ಲಿ ಏನಿದೆಯೋ ಅದನ್ನಷ್ಟು ನೀವು ಧೈರ್ಯ ಮಾಡಬೇಡಿ. ಖಂಡಿತ ನೀವು ಮಾಡ್ತಕ್ಕಂಥ ಕೆಲಸ ನಿಮಗೆ ತೃಪ್ತಿ ಇದ್ದರೆ ಸಾಕು, ತಾನಾಗ್ತಾನು ಪ್ರಪಂಚನ ಮೆಚ್ಚಿಸಿ ನಾವು ಗೆಲ್ಲಕ್ಕಾಗೋದಿಲ್ಲ. ಆದರೆ ನಾವು ಮಾಡ್ತಕ್ಕಂಥ ಕೆಲಸ ನಮಗೆ ತೃಪ್ತಿ ಇರಬೇಕು, ಅದು ಅಚ್ಚುಕಟ್ಟಾಗಿರಬೇಕು, ಶಾಸ್ತ್ರಬದ್ಧವಾಗಿರಬೇಕು, ಜೊತೆಗೆ ಯಾವುದೇ ಅದರಲ್ಲಿ ಅಳಕಿಲ್ದಿರ ಮಾಡುವಂತಹ ಕೆಲಸ ಯಾವತ್ತೂ ಅದು ಅಭಿವೃದ್ಧಿ ಕಾಣುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕೆಲಸ ಕಾರ್ಯದ ಬಗ್ಗೆ ಆದರೂ ಮಧ್ಯಾಹ್ನ 12 ಗಂಟೆ ನಂತರ ನಿಮ್ಮ ಪ್ರಯತ್ನ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣಬಹುದು. ಸಾಧ್ಯವಾದರೆ ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಡಿಯಷ್ಟು ಉದ್ದಿನ ಬೆಳೆನ ಮನೆಯಿಂದ ಆಚೆ ಹೊರಡುವಾಗ ಒಂದಿಡಿ ಉದ್ದಿನ ಬೆಳೆನ ಮನೆಯಲ್ಲಿ ಯಾವುದಾದ್ರೂ ಒಂದು ತಾಮ್ರದ ಬಟ್ಲು, ತಾಮ್ರದ ತಟ್ಟೆನೋ ಅಥವಾ ತಾಮ್ರದ ಚೊಂಬಲ್ಲೋ ಇಂಥದ್ರಲ್ಲಿ ತಂಬಿಗೆನಲ್ಲಿ ಒಂದು ಹಿಡಿಯಷ್ಟು ಉದ್ದಿನ ಬೆಳೆನ ಹಾಕಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಚೆ ಬರೋದ್ರಿಂದ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೂ ಸಹಿತ ಮುಕ್ತರಾಗ್ಬೋದು, ನೆಮ್ಮದಿನ ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮನಸ್ಸು ಬಹಳ ಚಂಚಲತೆಯಿಂದ ಇರುತ್ತೆ. ಸಮಾಧಾನದಿಂದ ಇಲ್ಲದಿರಾ, ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೀವಾಗ ನೀವು ತಂದಿಟ್ಕೊಳ್ತಿರ್ತೀರಿ. ಏನೇ ಆದರೂ ಪ್ರಪಂಚ ಅಂತಕ್ಕಂಥದ್ದು, ಸುತ್ತಮುತ್ತ ಇರತಕ್ಕಂಥ ಜನ, ಸುತ್ತಮುತ್ತ ಪರಿಸರ, ಪ್ರತಿಯೊಂದನ್ನು ಸಹಿತ ಅವಲಂಬಿಸಿ ಬದುಕಬೇಕಾದ್ದು ಧರ್ಮ. ಯಾವತ್ತೂ ಜಯ ನಮ್ಮ ಕಡೆಯೇ ಇರುತ್ತೆ ಅಥವಾ ನಾವೇ ನಡೆಸ್ದಂಗಾಗತ್ತೆ ಅಥವಾ ನಮ್ಮಿಂದಲೇ ಸಾಧ್ಯ ಅಂತ ತಿಳ್ಕೊಳ್ತಕ್ಕಂಥದ್ದು ಅದು ಮೂಢತನ. ಯಾವತ್ತೂ ಒಂದೇ ಭಾಗದಲ್ಲಿ ಒಂದೇ ಥರ ಆಲೋಚನೆ ಮಾಡಿದ್ರೂ ತಪ್ಪಾಗತ್ತೆ. ನಾವು ಮಾಡ್ತಕ್ಕಂಥದ್ದನ್ನು ಜವಾಬ್ದಾರಿಯುತವಾಗಿ ಆಲೋಚನೆ ಮಾಡಬೇಕು, ಜೊತೆಗೆ ಪರಿಸರದಲ್ಲಿ ಸಾಧ್ಯವಾದಷ್ಟು ತಗ್ಗಿ ಬಗ್ಗಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಆದರೆ ಇವತ್ತಿನ ದಿವಸ ನಾನು ನಂದು ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅಹಮ್ಮಿಂದ ಬರ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಲ್ಲಿ ಅಸಮಾಧಾನ ಇದ್ದರೂ ಸಹಿತ ಸಮಾಧಾನವಾಗಿದೆ ಅಂಥೇಳಿ ಎಲ್ಲೋ ಒಂದು ಕಡೆ ನಿಮಗೆ ನೀವು ಸಮರ್ಥಿಸ್ಕೊಂಡು ಹೊರಟ್ರೆ ಖಂಡಿತ ಆ ಸಮಸ್ಯೆ ಮತ್ತಷ್ಟು ಮುಗಿಲಿರುತ್ತೆ. ಜೊತೆಗೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು, ಆರೋಗ್ಯವನ್ನು ಸಮಾಧಾನವಾಗಿಟ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಶಾಂತಿಯುತವಾಗಿಟ್ಕೊಂಡು ನೆಮ್ಮದಿಯುತವಾಗಿದ್ದರೆ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ನೋಡಬಹುದು. ಸಮಸ್ಯೆಗಳಂತಕ್ಕಂಥದ್ದನ್ನು ನೀವಾಗ ನಿಮ್ಮ ಕೈಯಾರ ಅದರಿಂದ ಸ್ವಾಗತ ಅಂಥೇಳಿ ಸಮಸ್ಯೆಗಳನ್ನು ಸ್ವಾಗತಿಸ್ತಾ ಹೋದರೆ ಆಗ ಸಮಸ್ಯೆ ನಿಮಗೆ ಅರಿವಿಲ್ಲದಂತೆ ನೀವಿರ್ತಕ್ಕಂಥ ಸ್ಥಳಗಳಲ್ಲೇ ನಿಮಗೆ ತೊಂದರೆ ಆಗ್ತಾ ಹೋಗುತ್ತೆ, ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಚಂದ್ರ ಚೆನ್ನಾಗಿರೋದ್ರಿಂದ ಮನಸ್ಸಲ್ಲಿ ಶಾಂತತೆ, ನೆಮ್ಮದಿ ಇದೆ. ಅಬ್ಬಾ, ನನಗೆ ಬರಬೇಕಾದಂತಹ ಗಂಡಾಂತರ ಅಥವಾ ನನ್ನ ಜಾಗದಲ್ಲಿ ನನಗೆ ಬಂದಂತಹ ಸಮಸ್ಯೆ ಬಂತು, ಬರೀ ಬೇರೆ ಯಾರಿಗೂ ಬಂತಲ್ಲ, ನಾನು ಈ ಒಂದು ಕಷ್ಟದಿಂದ ಹೊರಬಂದಲ್ಲ, ಈ ಪ್ರಕಾರವಾಗಿ ಅಂದುಕೊಳ್ತಕ್ಕಂಥವ್ರು ಸಾಕಷ್ಟು ಜನ. ಯಾಕೆಂದರೆ ಇವತ್ತು ಧನುರಾಶಿಯವರಿಗೆ ನೀವು ಇರತಕ್ಕಂಥ ಸ್ಥಳದಲ್ಲಿ ಆ ಕ್ಷಣಕ್ಕೆ ಮತ್ತೊಬ್ಬರು ಯಾರು ಬಂದು ಸಮಸ್ಯೆ ಅಂತಕ್ಕಂಥದ್ದು ಅವ್ರ ತಲೆ ಮೇಲೆ ಹೋಗುವಂಥ ಪರಿಸ್ಥಿತಿ ಸಾಕಷ್ಟು ಕಂಡುಬರುತ್ತೆ. ಆಗ ನೀವು ಮಾಡಿರ್ತಕ್ಕಂಥ ತಪ್ಪಿದ್ದರೂ, ನಿಮ್ಮ ತಪ್ಪು ಒಪ್ಪುಗಳು ಎಷ್ಟೇ ಇದ್ದರೂ ನಿಮ್ಮ ತಪ್ಪು ಬೆಳಕಿಗೆ ಬಾರದಿರ, ಮತ್ತೊಬ್ಬರು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪೇ ಇವತ್ತು ತುಂಬ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುತ್ತೆ. ಆಗ ನೀವು ಅಂದುಕೊಳ್ಳುವಂಥ ರೀತಿ ಹೀಗಾಗಿರುತ್ತೆ. ಅದರಿಂದ ಇನ್ನೊಬ್ಬರು ನೋವಲ್ಲಿದ್ದಾಗ ಅವ್ರು ನೋಡಿ ನಾವು ಸಂತೋಷ ಬೀಳೋದಕ್ಕಿನ್ನ ಆ ಸಮಸ್ಯೆ ಇವತ್ತಲ್ಲ ನಾಳೆ ನಮ್ಮ ಹೆಗಲ ಮೇಲೂ ಬರುತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕು. ಯಾಕೆಂದರೆ ಕಷ್ಟ ಅಂತಕ್ಕಂಥದ್ದು ಅಥವಾ ತಾವು ಮಾಡ್ಕೊಳ್ತಕ್ಕಂತಹ ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಅದು ದೊಡ್ಡದಾದಂತಹ ಸಮಸ್ಯೆಯಾಗಿ ಅವ್ರನ್ನೇ ತಿನ್ನೋದಕ್ಕೆ ಬಂದಾಗ ಅದು ಆತ ಮಾಡ್ಕೊಳ್ತಕ್ಕಂಥದ್ದಲ್ಲ, ಅದು ಗ್ರಹಗತಿಗಳ ನಿಯಮ. ನಾವು ಇರಬೇಕಾದಂಥ ರೀತಿ ನೀತಿಗಳನ್ನು ಸಮಂಜಸವಾಗಿ ಇಲ್ಲದಿದ್ದರೆ, ನಾವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಸಮಂಜಸವಾಗಿ ದೇವರಿಗೆ ಪ್ರೀತಿಯಾಗುವಂಥ ರೀತಿಯಲ್ಲಿ ಇಲ್ಲದಿರೇ ಇದ್ದರೆ ಒಂದಲ್ಲ ಒಂದು ಕಡೆ ಸಮಸ್ಯೆಗಳು ಇವತ್ತಲ್ಲ ನಾಳೆ ಅದನ್ನು ನಮ್ಮನ್ನು ಮುಟ್ಟಕ್ಕೆ ಬರುತ್ತೆ. ಆದರೆ ಈ ತಕ್ಷಣಕ್ಕೆ ನಾವು ಬಚಾಯಿಸ್ಕೊಂಡಿರ್ಬೋದು, ಈ ತಕ್ಷಣಕ್ಕೆ ನಾವು ಈ ಸಮಸ್ಯೆಗಳಿಂದ ಹೊರಗಡೆ ಇರಬಹುದು. ಇವತ್ತಲ್ಲ ನಾಳೆ ನಾವು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಪನಿಷ್ಮೆಂಟು ನಮಗಾಗೇ ಆಗುತ್ತೆ. ಅದರಿಂದ ಸಾಧ್ಯವಾದಷ್ಟು ಮನುಷ್ಯ ಯಾವುದೇ ಕಾಲಕ್ಕೂ ಹಿಗ್ಗಬಾರ್ದು, ಯಾವುದೇ ಕಾಲದಲ್ಲೂ ಕುಗ್ಗಬಾರ್ದು. ತಾನಿರಬೇಕಾದಂಥ ರೀತಿ ಪ್ರಪಂಚಕ್ಕೆ, ಅಂದರೆ ನಾವು ಒಂದು ಸೊಸೈಟಿಯಲ್ಲಿ ಒಂದು ಸಮಾಜದಲ್ಲಿ ಬದುಕಬೇಕಾದ್ರೆ ಎಲ್ಲರಂತೆ ನಾವಿದ್ದೇವೆ ಅನ್ನೋದನ್ನು ನಾವು ಅರ್ಥಕೊಂಡ್ರೆ ಖಂಡಿತ ಸಾಕಷ್ಟು ಯಶಸ್ಸನ್ನು ಕಾಪಾಡ್ಕೋಬಹುದು. ಧನುರಾಶಿಯವರು, ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸನ್ನು ಕಾಪಾಡ್ಕೋಬೇಕಾದ್ರೆ ನೀವಿರಬೇಕಾದಂಥ ರೀತಿ ನೀತಿನ ಸಾಕಷ್ಟು ಬದಲಾಯಿಸಿಕೊಳ್ಬೇಕು. ಒಳ್ಳೆಯದಾಗಲಿ. ಈಗ ನೀವು ಬರೆದಿರುವ ಪತ್ರಗಳನ್ನು ಓದುವಂತಹ ಸಮಯ, ಬನ್ನಿ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗ. ಈ ಪತ್ರವನ್ನ ಭಾಗ್ಯಮ್ಮ ಅನ್ನುವರು ಬರೆದಿದ್ದಾರೆ. ಗುರುಜಿ, ಅವರು ಕಳಿಸ್ಕೊಟ್ಟಿರುವಂತ ಫೋಟೋಸ್ಗಳಿದು. ಶ್ರೀ 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 ಆನಂದ ಗುರುಜಿಯವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ಭಾಗ್ಯಮ್ಮ. ನನ್ನ ಮದುವೆಯಾಗಿ 3-4 ತಿಂಗಳುಗಳು ಮಾತ್ರ ನನ್ನ ಜೀವನ ಚೆನ್ನಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ನಾನು ಒಂದಲ್ಲ ಒಂದು ಸಮಸ್ಯೆ, ಅಂದರೆ ಚಿತ್ರ ವಿಚಿತ್ರ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೇನೆ. ಇದಕ್ಕೆ ಕಾರಣ ಏನೆಂದು ತಿಳಿಯುತ್ತಿಲ್ಲ. ನನ್ನ ಗಂಡನಿಗೆ ಬೇರೆಯವರ ಹೆಂಗಸರು ಅಂದರೆ ಬಹಳ ಆಸೆ. ಅವನಿಂದ ನನ್ನ ಜೀವನ ನರಕ ಯಮ ಯಾತನೆ ಆಗುತ್ತಿದೆ. ನನ್ನ ಮತ್ತು ನನ್ನ ಮಕ್ಕಳ ಜೀವನದ ಕಷ್ಟಗಳಿಗೆ
ನನ್ನ ಗಂಡ ಮತ್ತು ನನ್ನ ಅತ್ತೆ ಕಾರಣಕರ್ತರು ನನಗೆ ಈ ಜಂಜಾಟದಲ್ಲೇ ಮೂರು ಹೆಣ್ಣು ಮಕ್ಕಳು ಆಗಿದೆ ಗುರುಜಿ ಇದೇ ಜಂಜಾಟದಲ್ಲಿ ಮೂರು ಮಕ್ಕಳ ಮದುವೆ ಕೂಡ ಆಗಿದೆ ಆದರೆ ಅವರಲ್ಲಿ ಇಬ್ಬರು ಹೆಣ್ಣು ಮಕ್ಕಳ ಜೀವನ ಸರಿಯಾಗಿಲ್ಲ ದೊಡ್ಡ ಮಗಳ ಜೀವನ ಕೆಟ್ಟು ನಮ್ಮ ಮನೆಯಲ್ಲಿದ್ದಾಳೆ ಎರಡನೇ ಮಗಳ ಗಂಡ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ನನ್ನ ಅತ್ತೆ ಮತ್ತು ಅತ್ತೆಯ ಮನೆಯವರ ಕಡೆಯವರು ನನ್ನನ್ನು ಗಂಡನ ಹತ್ತಿರ ಬಾಳಲು ಬಿಡುತ್ತಿಲ್ಲ ನನ್ನ ಅತ್ತೆ ಇಲ್ಲಸಲದ ಮಾಟ ಮಂತ್ರ ಮಾಡಿಸಿ ನನ್ನನ್ನು ಓಡಿಸಬೇಕು ಅಂತ ಗಂಡನನ್ನು ಅವರಂತೆ ಮಾಡಿಕೊಳ್ಳುತ್ತಿದ್ದಾರೆ ಗುರುಜಿ ಅಲ್ಲದೆ ನನ್ನ ಗಂಡನಿಗೆ ಬೇರೆ ಹೆಣ್ಣಿನ ಜೊತೆ ಸಂಬಂಧ ಇಟ್ಟುಕೊಳ್ಳುವ ರೀತಿಯಲ್ಲಿ ಮಾಟ ಮಂತ್ರ ಮಾಡಿಸಿದ್ದಾರೆ ನನ್ನ ಗಂಡ ಕಳೆದ ಎರಡು ವರ್ಷದಿಂದ ನನ್ನನ್ನು ಮಾತನಾಡಿಸುತ್ತಿಲ್ಲ ನನಗೆ ಚಿಂತೆ ಮಾಡಿ ಮಾಡಿ ಆರೋಗ್ಯ ಹದಗೆಟ್ಟಿದೆ ನಾನು ಜೀವಂತವಾಗಿ ಇರಬೇಕು ನನ್ನ ಗಂಡ ಮತ್ತು ಮಕ್ಕಳ ಜೊತೆಯಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸಬೇಕು ದಯವಿಟ್ಟು ಗುರುಜಿ ನನಗೆ ಯಾವುದಾದರೂ ಪೂಜೆ ಅನುಷ್ಠಾನ ತಿಳಿಸಿ ನನ್ನ ಸಂಸಾರವನ್ನು ಕಾಪಾಡಿ ಅಂತ ಪತ್ರವನ್ನು ಬರೆದಿದ್ದಾರೆ ಎಲ್ಲಿಂದ ಪತ್ರ ಬರೆದಿದ್ದಾರೆ ಅಂತ ತಿಳಿಸ ಸಮಸ್ಯೆಗಳ ಸರಮಾಲೆಯನ್ನೇ ಬರೆದು ಕಳಿಸಿದ್ದಾರೆ ಗುರುಜಿ ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸಹಿತ ಇದು ಸಾರ್ವತ್ರಿಕವಾಗಿಬಿಟ್ಟಿದೆ ಸಾಕಷ್ಟು ಜನ ಹೆಣ್ಮಕ್ಳು ಪಡ್ತಾ ಇರ್ತಕ್ಕಂತಹ ನೋವಿದು ಆದರೆ ಒಂದು ಹೆಣ್ಣು ನೋವು ಪಡ್ತಕ್ಕಂಥದ್ದನ್ನು ಮತ್ತೊಂದು ಹೆಣ್ಣು ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅದನ್ನು ಇವತ್ತಿಗೂ ಸಹಿತ ಅದು ಮರಮವಾಗಿಯೇ ಉಳ್ಕೊಂಡ್ಬಿಟ್ಟಿದೆ ಒಂದು ಹೆಣ್ಣಿನ ಮುದ್ದಾದಂಥ ಸಂಸಾರ ಹಾಳಾಗಬೇಕಾದ್ರೆ ಅಲ್ಲಿ ಮತ್ತೊಂದು ಹೆಣ್ಣೇ ಕಾರಣ ಹೆಣ್ಣು ಹೆಣ್ಣಿಗೆ ಶತ್ರು ಆಗಿರ್ತಕ್ಕಂಥ ಈ ಕಾಲ ಗಂಡಿನ ಮನಸ್ಸಾಗಲಿ ಅಥವಾ ಹೆಣ್ಣಿನ ಮನಸ್ಸಾಗಲಿ ಮನಸ್ಥಿತಿಗಳನ್ನು ಹಾಳು ಮಾಡಿಕೊಂಡು ಸಂಸಾರವನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಅದು ಅರ್ಥ ಅಲ್ಲ ಸಂಸಾರ ಅಂತಕ್ಕಂಥದ್ದು ಸುಂದರವಾದಂತಹ ಒಂದು ಕನ್ನಡಿ ಥರ ಯಾವತ್ತಿಗೂ ಆ ಕನ್ನಡಿ ಕೈಜಾರು ಬಿದ್ದರೆ ಚೂರ್ಚೂರು ಆಗುತ್ತೆ ಅದನ್ನು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ ಸರಿಪಡಿಸಿ ಅದನ್ನು ಏನಾದರೂ ಒಂದಿಷ್ಟು ಪೇಸ್ಟ್ ಹಾಕಿ ಅಥವಾ ಅದಕ್ಕೇನೋ ಒಂದು ಟೇಪ್ ಹಾಕಿ ನೀವು ಅಂಟಿಸಿಟ್ಟರು ಸಹಿತ ಅದು ಸದಾಕಾಲ ನುಡಿಸ್ತಾ ಇರುತ್ತೆ ಚೆನ್ನಾಗಿರ್ತಕ್ಕಂತಹ ಭಾಗ ಹೊಡೆದೋಗಿ ಇವಾಗ ಚೂರಾದಂತಹದ್ದನ್ನೇ ನಿಮ್ಮ ಕೈಲಿದೆ ಅಂತ ಆದರೆ ಇದನ್ನು ಅರ್ಥ ಮಾಡ್ಕೋಬೇಕಾದ್ದು ಬಹಳಷ್ಟು ಇದೆ ಎಲ್ಲರ ಸಂಸಾರದಲ್ಲೂ ಸಹಿತ ಒಂದು ಹೆಣ್ಣು ಮತ್ತೊಂದು ಹೆಣ್ಣನ್ನು ಪ್ರವೇಶವಾದ ನಂತರ ಸಂಸಾರ ಚೂರ್ಚೂರಾಗುತ್ತೆ ಅದರ ಬಗ್ಗೆ ಚಿಂತನೆ ಬೇಕಾಗಿದೆ ಹಾಗೆ ಆಗಿರ್ತಕ್ಕಂಥದ್ದನ್ನೇ ಮನಸ್ಸಲ್ಲಿಟ್ಕೊಂಡು ಆಳವಾಗಿಟ್ಕೊಂಡು ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ ಇಲ್ಲಿ ನಿಮ್ಮ ಸಂದೇಹಗಳು ಸಾಕಷ್ಟಿದೆ ನಿಮ್ಮ ಕಣ್ಣ ರೇಖೆ ಪ್ರಕಾರ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ನೋಡಿದ್ರೆ ಸಂದೇಹಗಳಂತಕ್ಕಂಥದ್ದನ್ನು ಆ ಸಂದೇಹ ಆ ಸೆರೆಮಾಲಿನಲ್ಲೇ ಸಾಕಷ್ಟು ಇದೆ ನೀವು ಅದರಲ್ಲೇ ನಿಮ್ಮ ಆರೋಗ್ಯನ ಕೆಡಿಸ್ಕೊಳ್ತಾ ಇದ್ದೀರಿ ಮಾಟ ಮಂತ್ರದಿಂದ ಇನ್ನೊಂದು ಹೆಣ್ಣನ್ನು ಆಕರ್ಷಣೆ ಮಾಡ್ಕೊಳ್ಳೋಂಥ ರೀತಿ ಆದರೆ ಸೃಷ್ಟಿನಲ್ಲಿ ಯಾರು ಬದುಕದೇ ಕಷ್ಟ ಆಗುತ್ತೆ ಇಲ್ಲಿ ಒಂದು ನಿರ್ಧಾರ ಮೊದಲು ನಾನು ತಿಳಿಸುವಂತಹ ಈ ಒಂದು ಉತ್ತರ ನಿಮ್ಮ ತಲೆಯಲ್ಲಿ ಬಹಳ ಗಾಢವಾಗಿ ತಂದುಕೊಳ್ಬೇಕು ಯಾವುದೇ ಕಾರಣಕ್ಕೂ ಮಾಟ ಮಂತ್ರದಿಂದ ಇನ್ನೊಂದು ಹೆಣ್ಣನ್ನು ಆಕರ್ಷಣೆ ಮಾಡೋದು ಅಥವಾ ಇನ್ನೊಂದು ಹೆಣ್ಣಿನ ಸವಾಸ ಆಗಲಿ ಅಂತೇಳಿ ಅಥವಾ ಮತ್ತೊಂದು ಸ್ತ್ರೀ ಸವಾಸ ಮಾಡ್ಕೊಳ್ಳಿಕ್ಕೋಸ್ಕರ ಇನ್ನೊಬ್ಬರು ಮಾಟ ಮಂತ್ರ ಮಾಡಿಸಿ ಈತನ ಆಚೆ ಕಳಿಸುವಂಥ ರೀತಿ ಆಗೋದಿಲ್ಲ ಇನ್ನೊಂದು ಹೆಣ್ಣಿನ ಸವಾಸ ಆಗಬೇಕಾದ್ರೆ ಆ ವ್ಯಕ್ತಿ ಮತ್ತೊಂದು ಹೆಣ್ಣು ಆ ವ್ಯಕ್ತಿ ಅವರವ್ರ ಮನಸ್ಥಿತಿಯಲ್ಲಿ ಹೋಗುತ್ತೆ ವಿನಃ ಅದನ್ನು ಮಾಟ ಮಂತ್ರದಿಂದ ಹೋಗುತ್ತೆ ಅಂದ್ಕೊಳ್ಳೋದು ಅದು ನಮ್ಮ ಮೌಢ್ಯತೆ ಅದು ತಪ್ಪು ಹಾಗೆ ನಿಮ್ಮ ಮನಸ್ಸಲ್ಲಿ ಇರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನನ್ನ ಗಂಡ ನನ್ನ ಸರಿಯಾಗಿ ನೋಡ್ತಾ ಇಲ್ಲ ಅವ್ರ ಮನಸ್ಥಿತಿ ಬೇರೆ ಥರ ಹೋಗ್ತಾ ಇದೆ ಅವರು ಬೇರೊಬ್ಬರನ್ನ ಆಸೆ ಪಡ್ತಾ ಇದ್ದಾರೆ ಅಥವಾ ಬೇರೊಂದು ಕಡೆ ಓಡಾಡ್ತಿದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿದೆ ಹಾಗೆ ನೀವು ನೋಡಿರ್ಬೋದು ಯಾಕೆಂದರೆ ಅಲ್ಲಿನ ಒಳಮರ್ಮಗಳು ಒಳಗಡೆ ಏನಿರುತ್ತೆ ಅನ್ನೋದನ್ನು ನಾವು ನಿಮಗೆ ಪಕ್ವವಾಗಿ ತಿಳಿಸ್ಲಿಕ್ಕೆ ಬರೋದಿಲ್ಲ ಆದರೆ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ನಿಮ್ಮೊಳಗೆ ಒಂದು ಸಮಸ್ಯೆ ಇದೆ ನಿಮ್ಮೊಳಗೆ ಇರ್ತಕ್ಕಂಥ ಸಮಸ್ಯೆ ಫಸ್ಟು ನಿಮ್ಮ ಆರೋಗ್ಯ ನಿಮ್ಮ ಮನಸ್ಸು ನಿಮ್ಮ ಪ್ರಾಂತ್ಯ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರ ಇದೆಲ್ಲದರ ಬಗ್ಗೆ ನೀವು ನೆಮ್ಮದಿ ತಂದುಕೊಳ್ಬೇಕು ನೀವು ಪ್ರತಿ ಸತಿ ಆತಂಕರಾಗಿ ಯಾವುದೋ ಒಂದು ಕೈಗೆಟಕದಂತಹ ಹಣ್ಣನ್ನು ಅದೇ ಹಣ್ಣನ್ನು ನನಗೆ ಬೇಕು ಅಂತೇಳಿ ಅಪೇಕ್ಷೆ ಪಟ್ಟು ಎಲ್ಲೋ ಒಂದು ಕಡೆ ಹುಚ್ಚುತನವಾಗಿ ಆಲೋಚನೆ ಮಾಡ್ತಕ್ಕಂಥದ್ದನ್ನು ಬಿಡಬೇಕು ಯಾಕೆಂದರೆ ಇಲ್ಲಿ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಮತ್ತು ಬಲಗಣ್ಣಿನ ರೇಖೆ ಪ್ರಕಾರ ಇರ್ತಕ್ಕಂತಹದ್ದು ನೋಡಿದ್ರೆ ಈಗ ಪ್ರಸ್ತುತ ನಿಮ್ಮ ಗ್ರಹಗತಿಗಳು ಸರಿಯಿಲ್ಲ ನಿಮ್ಮ ಗ್ರಹಗತಿಗಳು ಯಾವಾಗ ಸರಿ ಇರೋದಿಲ್ವೋ ಆವಾಗ ನೀವು ಕೈಗೆಟಕದಂತಹ ಹಣ್ಣಿನ ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ತೀರಿ ಒಟ್ಟಾರೆ ಹೇಳಬೇಕಂದ್ರೆ ಸಮಸ್ಯೆ ಅಂತಕ್ಕಂಥದ್ದನ್ನು ನಮಗೆ ಗೊತ್ತಿಲ್ಲದಂತೆ ನಮಗೆ ಅರಿವಿಲ್ಲದಂತೆ ಸಮಸ್ಯೆಗಳನ್ನು ನಾವೇ ತಂದುಕೊಳ್ತಾ ಇರ್ತೀವಿ ಅದರಿಂದ ಇಲ್ಲಿ ನಾವು ಇನ್ನೊಬ್ಬರು ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನೋದನ್ನು ಬಿಟ್ಟು ನಮ್ಮಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಇರ್ತಕ್ಕಂಥವ್ರನ್ನ ನಮ್ಮ ಸರಹದ್ದಲ್ಲಿ ನಾವು ಹೇಗೆ ಇಟ್ಕೊಳ್ಬೇಕು ಜೊತೆಗೆ ನಮ್ಮ ಈ ಪರಿಸರವನ್ನು ದಾಟಿದ್ದಂಗೆ ನಾವು ಹೇಗೆ ಸುಧಾರಿಸ್ಕೋಬೇಕು ಅನ್ನೋದನ್ನು ನೀವು ಆಲೋಚನೆ ಮಾಡಿ ಆ ಪ್ರಕಾರವಾದಂಥ ಸಂಸಾರವನ್ನು ನೀವು ಬೆಳೆಸಬೇಕು ಹಾಗೆ ಮಾಡಿದ್ರೆ ಮಾತ್ರವೇ ಸಾಧ್ಯ ಹೊರಗಡೆ ಹೋಗ್ತಾರೆ ಅಲ್ಲಿ ಊಟ ಮಾಡ್ಕೊಂಡ್ಬರ್ತಾರೆ ಅಲ್ಲಿ ಹೇಗೂ ಅವ್ರಿಗೆ ಬೇಕಾದ ಸುಖ ಸಂತೋಷ ಸಿಗುತ್ತೆ ಅಥವಾ ಇನ್ನೊಂದು ಕಡೆ ರಾಜ್ಯವಾಗಲಿ ಚೆನ್ನಾಗಿದ್ದಾರೆ ಅಂಥೇಳಿ ನೀವು ಮನೆಗೆ ಬಂದಾಗ ಅವ್ರು ಆ ಥರ ಇರ್ತಾರೋ ಬಿಡ್ತಾರೋ ಆದರೆ ಮನೆಗೆ ಬಂದಾಗ ನಿಮ್ಮ ವರ್ತನೆಗಳು ಅಲ್ಲಿ ಊಟ ಮಾಡ್ಕೊಂಬಂದವ್ರನ್ನ ನಾನು ಮನೇಲಿ ಯಾಕೆ ಊಟಕ್ಕೆ ಎಬ್ಬಿಸ್ಬೇಕು ಅಂತೇಳಿ ಎಲ್ಲೋ ಒಂಥರ ನೀವು ಒಂದೆರಡು ಹೆಜ್ಜೆ ಹಿಂದಕ್ಕೆ ಹಾಕ್ಕೊಂಡು ನಿಮ್ಮ ಪಾಡಿ ನೀವು ಎದ್ದುಬಿಟ್ರೆ ಅಲ್ಲೇ ಸಮಸ್ಯೆ ಶುರುವಾಗುವಂಥದ್ದು ನೋಡಿ ಹೊರಗಡೆ ಏನೇ ಊಟ ಮಾಡಿರಲಿ ಹೊರಗಡೆ ಏನೇ ಇರಲಿ
ಹೊರಗಡೆ ಹೋಗಿ ಬಂದಿರತಕ್ಕಂಥದ್ದಿರಲಿ, ಅದನ್ನ ಆಲೋಚನೆ ಮಾಡಿ ಅದನ್ನ ಸರಿದಿದ್ದುಕೊಳ್ಳೋದಕ್ಕೆ ಒಂದೆರಡು ಮೂರು ದಿನಗಳಲ್ಲಿ ನೀವು ಸರಿಪಡಿಸ್ಕೋಬಹುದು. ಆದ್ರೆ ಆ ಎರಡು ಮೂರು ದಿನಗಳಲ್ಲೇ ನಿಮ್ ಸಂಸಾರ ಹಾಳು ಮಾಡ್ಕೊಂಡ್ಬಿಡ್ತೀರಿ. ಇದು ಒಂದು ಹೆಣ್ಣಿನ ಕತೆ ಅಲ್ಲ, ಎಲ್ಲಾ ಹೆಣ್ಮಕ್ಳು ಮಾಡುವಂತಹ ತಪ್ಪಿದು. ಇಂಥದ್ದೇನಾದರೂ ನಿಮ್ಮ ಗಮನಕ್ಕೆ ಬಂದ್ರೆ, ನಿಮ್ಮ ಮನೇಲಿ ಇರ್ತಕ್ಕಂಥ ನಿಮ್ಮ ಪತಿದೇವರು, ನಿಮ್ಮ ಗಂಡ ಸಾಮಾನ್ಯಕ್ಕೆ ಹೊರಗಡೆ ಇಂಥದ್ದು ಏನೋ ಒಂದು ದುರಭ್ಯಾಸದಲ್ಲಿ ಆಚೆ ಓಡಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾದಂತಹ ಆ ಕ್ಷಣ ನೀವು ಮಾಡಬೇಕಾದ್ದು ಮೊದಲಿಗಿನ್ನ ಒಂದು ಪಟ್ಟು ಪ್ರೀತಿ ವಿಶ್ವಾಸವನ್ನು ನಿಮ್ಮ ಮನೇಲಿ ಜಾಸ್ತಿ ತೋರಿಸ್ಬೇಕೇ ವಿನಃ ಅಪ್ಪಿತಪ್ಪಿ ನೀವು ಅದನ್ನು ಗೊತ್ತಿದೆ ಅಂತ ಹೇಳಿಕೊಂಡು ನಿಮ್ಮ ಮಕ್ಕ ಆ ಕಡೆ ತಿರುಗಿಸ್ಬಿಟ್ರೆ ನೋಡಿ, ಯಾವತ್ತು ಪ್ರೀತಿಯಿಂದ ಗೆಲ್ಲಬೇಕು. ಆ ಪ್ರೀತಿ ವಿಶ್ವಾಸನ ನಾವು ಎಲ್ಲಿ ಅದನ್ನು ನಾವು ತಡೆ ಹಾಕ್ಬಿಡ್ತೀವೋ, ಅವರು ಇನ್ನೊಂದು ಕಡೆ ಪ್ರೀತಿ ವಿಶ್ವಾಸನ ಬಯಸಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಮ್ಮನ್ನು ನಾವು ಅದನ್ನು ನಮ್ಮ ಮನಸ್ಥಿತಿಯನ್ನು ಕಲ್ಲು ಮಾಡ್ಕೊಳ್ಳೋಕೆ ಹೊರಟ್ರೆ ಲಾಸ್ ಆಗ್ತಕ್ಕಂಥದ್ದು ನಿಮಗೆ ಅವ್ರಿಗಲ್ಲ. ಆದರೆ ನೀವು ಆ ಲಾಸನ್ನು ಪಡಿದ್ದೀರಾ, ನೀವು ಮಾಡಬೇಕಾದ್ದನ್ನು ಸ್ವಲ್ಪ ನಿಧಾನಕ್ಕೆ ಆಲೋಚನೆ ಮಾಡಿ ಅಲ್ಲಿ ತಾಳ್ಮೆ ತಂದುಕೊಂಡು ಅಲ್ಲಿ ನೀವು ಸಮಾಧಾನ ಬೇಕು. ಆ ಪ್ರಥಮದಲ್ಲಿ ಎಡವತಕ್ಕಂಥದ್ದನ್ನು ಸಾಧ್ಯವಾದಷ್ಟು ಅಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸನ ತೋರಿಸಿ. ಅವರಲ್ಲಿ ಏರೆ ಊಟ ಮಾಡಿರಬಹುದು, ನೀವು ಬಲವಂತವಾಗಾದರೂ ತಟ್ಟೆ ಹಾಕಿ ಊಟ ಹಾಕಬೇಕು. ನೀವು ಬಲವಂತವಾಗಾದರೂ ತಟ್ಟೆ ಹಾಕಿ ಊಟ ಮಾಡಿ ಇವ್ರ ಮನೆಗೆ ಊಟ ಮಾಡಿದ್ರೆ ಬಿಡೋದೇ ಇಲ್ಲ ಅನ್ನೋದು ಅವ್ರ ಮನಸ್ಸಿಗೆ ತರಿಸ್ಬೇಕು. ನೀವು ಮನೆಗೆ ಹೋದರೆ ಎಷ್ಟೊತ್ತನ್ನಾಗಲಿ ನನಗಾಗಿ ಕಾಯುವಂಥ ಒಂದು ಜೀವ ಇದೆ, ಆ ಜೀವ ನನ್ನ ಜೊತೆಲೇ ಕೂತು ಊಟ ಮಾಡುತ್ತೆ, ಹಾಗಿದ್ದಾಗ ನಾನು ಹೊರಗಡೆ ಊಟ ಮಾಡಬಾರದು ಅಂತಕ್ಕಂಥದ್ರ ಪರಿಮಿತಿ ಪರಿಜ್ಞಾನ ನಿಮ್ಮ ಪತಿದೇವರು ಬರಬೇಕು. ಅದು ಬರಬೇಕಾದ್ರೆ ನೀವು ಅದೇ ಪ್ರಕಾರ ನಡ್ಕೊಳ್ಬೇಕು. ನಿಮಗೇನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಏನಾದರೂ ಅಂಥದ್ದು ಒಂದು ಸ್ವಲ್ಪ ಸಂಶಯ ಬಂದುಬಿಟ್ರೆ, ಆಚೆ ಗಂಡ ಹೆಂಗೋ ಊಟ ಮಾಡ್ಕೊಂಡು ಬರ್ತಾನೆ, ಎಲ್ಲೋ ಒಂದು ಕಡೆ ಬೀದಿ ಸುತ್ಕೊಂಡು ಬರ್ತಾನೆ, ಅಥವಾ ಇನ್ನೇನೋ ಒಂದು ನಡ್ಕೊಂಡು ಬರ್ತಾನೆ, ನಾವು ಮನೇಲಿರ್ತಕ್ಕಂಥವ್ರು ನಮಗೆ ಯಾಕೆ ಅಂತ ಬೆಡ್ಶೀಟ್ ಹೊದ್ಕೊಂಡು ನಿಂಪಾಡಿ ನೀವು ಊಟ ಮಾಡಿ ಮಲಗಿಬಿಟ್ರೆ ಸಮಸ್ಯೆ ಅನ್ನೋದು ಅಲ್ಲೇ ಪ್ರಾರಂಭ ಆಗುತ್ತೆ. ಅದರಿಂದ ಮತ್ತಷ್ಟು ಜಾಸ್ತಿ ಆಗುತ್ತೆ. ಆಗ ಮಧ್ಯದಲ್ಲಿ ನಾಲ್ಕಾರು ಜನ ನ್ಯಾಯ ಪಂಚಾಯತಿ ತೀರ್ಮಾನಕ್ಕೆ ಬರ್ತಾರೆ, ಸಂಸಾರ ಅಂತಕ್ಕಂಥದ್ದು ನುಚ್ಚು ನೂರಾಗಿಬಿಡುತ್ತೆ. ಸಂಸಾರದ ಗುಟ್ಟು ವ್ಯಾಧಿ ರೆಟ್ಟು. ಈ ಸಂಸಾರದ ಗುಟ್ಟು ಸಾಧ್ಯವಾದಷ್ಟು ನಿಮ್ಮ ಅಂಗೈಲಿರಬೇಕು ವಿನಃ ಅದನ್ನು ಕೈ ಜಾರ ತಳ್ಳಿಬಿಡಬಾರ್ದು. ಇದು ಪ್ರಥಮದಲ್ಲಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಪ್ರತಿಯೊಬ್ಬರು ಅವರವರ ಸಂಸಾರದಲ್ಲಿ ತಿಳ್ಕೊಳ್ಬೇಕಾದಂಥ ವಿಚಾರ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ನಾನು ಹೇಳಿರ್ತಕ್ಕಂಥ ಈ ಪಾಠ ಹೆಣ್ಣುಮಕ್ಕಳ ಮನಸ್ಸು ನೊಂದಿರಬಹುದು, ಆದರೆ ಹೆಣ್ಣುಮಕ್ಕಳು ಸ್ವಲ್ಪ ನಿಧಾನ ಕೂತು ಆಲೋಚನೆ ಮಾಡಿ ಗುರುಗಳು ಹೇಳಿರ್ತಕ್ಕಂಥ ಮಾತಲ್ಲಿ ಎಷ್ಟು ಸತ್ಯಾಸತ್ಯತೆಗಳಿದೆ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದ ತೀರ್ಮಾನ ತಂದುಕೊಳ್ಳಿ. ಒಳ್ಳೆಯದಾಗಲಿ ಮಾ ಗುರುಜಿ, ಅದರ ಅನುಷ್ಠಾನ ತಿಳಿಸ್ಕೊಡ್ಬೋದಾ ಇವರಿಗೆ? ಇದಕ್ಕೆ ಅನುಷ್ಠಾನ ಅನ್ನೋದಕ್ಕಿನ್ನ ಇಲ್ಲಿ ಪ್ರಥಮವಾಗಿ ಅವರ ಕಣ್ಣಿನ ರೇಖೆ ಪ್ರಕಾರ ಅವರಿಗೆ ಸಮಾಧಾನ ಬೇಕಿದೆ. ಹಾಗಾಗಿ ಸಮಾಧಾನಕ್ಕೋಸ್ಕರ ನಾನೊಂದು ಅನುಷ್ಠಾನವನ್ನು ಹೇಳಿದ್ದೆ, ಆದರೆ ಅದಷ್ಟು ಸಮಂಜಸ ಅಲ್ಲ. ಆದರೂ ಅವರು ಮಾಡಬೇಕಾದ್ದು ಈ ಸಮಯದಲ್ಲಿ ಅವರ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳುವಂಥದ್ದು, ಗುರುವಿನ ಅನುಗ್ರಹ ಪಡಿತಕ್ಕಂಥದ್ದು, ಅಶ್ವತ್ಥ ಪ್ರಾರ್ಥನೆ ಮಾಡೋದ್ರಿಂದ ಅವರ ಸಂಸಾರದಲ್ಲಿ ಪುನಃ ನಗುಮುಖನ್ನು ತಂದುಕೊಳ್ಬಹುದು. ಅದರಿಂದ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ಎನ್ನುವ ಆ ವೃಕ್ಷರಾಜನ್ನ ಅಂದರೆ ಅಶ್ವತ್ಥನಾರಾಯಣನ ಅಶ್ವತ್ಥಗಡ್ಡೆಯನ್ನು ಪ್ರತಿ ದಿವಸ 48 ದಿನಗಳ ಕಾಲ ಬೆಳಿಗ್ಗೆ ಬೇಗ ಎದ್ದು ಒಂದು ಪ್ರದಕ್ಷಿಣೆ ಮಾಡೋದ್ರಿಂದ ನಿಮ್ಮ ಮೇಲೆ ಯಾರೇ ಮಾಟ ಮಂತ್ರ ಮಾಡಿಸೋಕ್ಕಾಗೋದಿಲ್ಲ, ಯಾವುದೇ ತಂತ್ರ ಮಂತ್ರ ಯಂತ್ರ ಪ್ರಯೋಗ ನಡೆಯೋದಿಲ್ಲ. ನೀವು ಧೈರ್ಯವಾಗಿರ್ಬೋದು, ಮೊದಲು ನಿಮ್ಮ ಒಳಮನಸ್ಸು ಗಟ್ಟಿಯಾಗಿರಬೇಕು. ಯಾರೊಬ್ಬರಾದರೂ ಸಹಿತ ಇಂತಹ ನೋವಲ್ಲಿರ್ತಕ್ಕಂಥವ್ರು ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ನಿಮ್ಮ ಮುಖವನ್ನು ಕೆಚ್ಚಿಕೋಬಾರ್ದು. ನಿಮ್ಮ ಮುಖದಲ್ಲಿ ಆ ವರ್ಚಸ್ಸು ಮೊದಲು ಹೇಗೆ ನಗುನಗ್ತಾ ಇದ್ರೋ ಆ ನಗುಮುಖಕ್ಕೆ ಮತ್ತಷ್ಟು ನಗುಮುಖ ತುಂಬಿಸಬೇಕೇ ವಿನಃ ನೀವಲ್ಲಿ ಸೋಲೊಪ್ಕೊಳ್ಬಾರ್ದು. ಅಲ್ಲಿ ನೀವೇನಾದ್ರೂ ಸೋಲೊಪ್ಕೊಂಡು ಮುಖ ಸಪ್ಪು ಮಾಡಿಕೊಂಡ್ರೆ ಅಲ್ಲೇ ನಿಮ್ಮ ಸಂಸಾರ ಹಾಳಾಗುವಂಥದ್ದು. ಈ ಒಂದು ತಂತ್ರ ರಹಸ್ಯವನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗಲಿ. ಎಲ್ಲರೂ ಚೆನ್ನಾಗಿರಲಿ ಅನ್ನೋದು ಒಂದೇ ಉದ್ದೇಶ ಈ ಮಹರ್ಷಿವಾಣಿದು. ಒಳ್ಳೆಯದಾಗಲಿ. ಖಂಡಿತ ಧನ್ಯವಾದಗಳು ಭಾಗ್ಯಂ ಅವರೇ, ಪತ್ರವನ್ನು ಬರೆದಿದ್ದಕ್ಕಾಗಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಹೇಮಾ ಅಂತ, ಭದ್ರಾವತಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಭದ್ರಾವತಿಯಿಂದ? ಗಂಗಾವತಿಯಿಂದ? ಭದ್ರಾವತಿ. ಭದ್ರಾವತಿಯಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ ಹೇಮಾ? ಮೇಡಮ್, ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಗುರುಜಿ ಇದ್ದಾರೆ, ಹಲೋ ಮಾತನಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ಹೇಳ್ತಾ ಇದ್ದೀನಿ. ಗುರುಜಿ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ ಗುರುಜಿ. ಇವತ್ತು ಅದೃಷ್ಟ ಸಿಕ್ತಲಮ್ಮ. ಹಾ ಗುರುಜಿ, ನನ್ನ ಜನ್ಮದ ಪುಣ್ಯ ಗುರುಜಿ, ನಿಮ್ಮ ಹತ್ರ ಮಾತಾಡ್ಸಿಕ್ಕಿದ್ದು. ಒಳ್ಳೇದಾಗ್ಲಿ ಮಗು, ಮಾತಾಡಮ್ಮ. ಗುರುಜಿ, ನನ್ನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ, ಮಾತಾಡು ತಾಯಿ. ನನ್ ಮದ್ವೆ ಆಗಿ 1 ವರ್ಷ ತಿಂಗಳು ಗುರುಜಿ. ನನ್ ಮದ್ವೆ ಆಗಿ 3 ತಿಂಗಳಿಗೆ ನನ್ ಗಂಡನ ಮನೇಲಿ ನಮ್ಮ ಮನೆ ತುಂಬಾ ಸಲಕ್ಕೆಯಾಗಿ ನಾನ್ ಬಂದ್ಬಿಟ್ಟೆ ಗುರುಜಿ, ನಮ್ಮಮ್ಮನ ಮನೆಗೆ. ಇವತ್ತ ನನಗೆ 3-4 ತಿಂಗಳು ಮಗಳಿದ್ದಾಳೆ ಗುರುಜಿ. ಇವಾಗ ನನ್ ಗಂಡನ ಜೊತೆ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದ್ದಾರೆ ಗುರುಜಿ. ಆದ್ರೆ ಬೇರೆಯವ್ರು ಹೇಳಿದ ಮಾತ್ ಕೇಳ್ಕೊಂಡು ಈಗಲೂ ಒಂದೊಂದ್ಸಲ ಮಾತಾಡ್ಸೋದೆಲ್ಲ ತುಂಬಾ ಕೂಗಾಡೋದೆಲ್ಲ ಮಾಡ್ತಾರೆ ಗುರುಜಿ.
ನೋಡಮ್ಮ ನಾವು ಬೇರೆ ಕಡೆ ಎಲ್ಲ ಕೇಳಿದ್ರೆ ಹೆಸರು ಬಲ ಬರ್ತದೆ ಮದುವೆ ಮಾಡಿದ್ರೆ ನಿಮಗೆ ಅದಕ್ಕೋಸ್ಕರ ಆತರಿಸ್ತೇವು ಅಂತ ಅಂತಾರೆ ಗುರುಜಿ. ಇಲ್ಲೊಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೀನಿ ಮಗು, ಹೆಸರು ಬಲ ಚೆನ್ನಾಗಿ ಇಟ್ಕೊಟ್ರು, ಪಂಚಾಂಗನೇ ನಿಮ್ಮ ಮನೆಗೆ ತಂದು ಕೊಟ್ರು, ಅಥವಾ ಯಾರೊಬ್ಬ ಜ್ಯೋತಿಷ್ಯಗಳು ಅಥವಾ ಒಬ್ಬ ಗುರುಗಳು ಅಥವಾ ನೀನು ಯಾರನ್ನ ದೇವರು ಅಂತ ನಂಬಿದ್ಯೋ ಆ ವ್ಯಕ್ತಿ ಅವರೇ ಖುದ್ದಾಗಿ ಒಳ್ಳೆ ಚೆನ್ನಾಗಿರ್ತಕ್ಕಂತಹ ನಕ್ಷತ್ರಗಳಂತ ಹೇಳಿ ಕಂಡ ಅದನ್ನು ಗಂಟು ಹಾಕಿದ್ರು ಸಹಿತ ಅವರು ಮದುವೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಈ ಮದುವೆ ಅಂತಕ್ಕಂಥದ್ದು ಇದೆಯಲ್ಲಮ್ಮ, ಒಂದು ಗಂಡು ಹೆಣ್ಣು, ಅದು ಭಗವಂತ ನಿರ್ಣಯಿಸಿರ್ತಕ್ಕಂಥದ್ದು. ಇದೇನೆಂದರೆ ನೆಪ ಮಾತ್ರಕ್ಕೆ ಆಡುವಂತಹ ಮಾತು ಇದಷ್ಟೇ. ಅಯ್ಯೋ ನಿನ್ನ ಟೈಮ್ ಸರಿ ಇಲ್ಲ, ಅಥವಾ ನಿನ್ನ ಹೆಸರು ಸರಿಯಾಗಿ ಕೂಡ ಬಂದಿರಲಿಲ್ಲ, ನಿನಗೂ ನಿಮ್ಮ ಮನೆಯವ್ರಿಗೂ ಹೆಸರು ಮ್ಯಾಚ್ ಆಗೋದೇ ಇಲ್ಲ, ಯಾಕೆ ಮದುವೆ ಮಾಡಿದ್ರಿ ಅಂದರೆ ಅದು ಮದುವೆ ಆದಮೇಲೆ ನಾವು ಆಡೋ ಮಾತಾಗಿರುತ್ತೆ. ಮದುವೆಗೆ ಮುಂಚಿತವಾಗಿ ಹೆಸರುಗಳು ಮ್ಯಾಚ್ ಆಗೋದಕ್ಕೆ ನೋಡಮ್ಮ, ಮದುವೆ ಅಂತಕ್ಕಂಥದ್ದನ್ನು ಭಗವಂತ ದೈವಲೋಕದಲ್ಲಿ ಅವನ ಸೃಷ್ಟಿಕರ್ತ ಆತನೇ ನಿಗದಿಪಡಿಸಿರ್ತಾನೆ. ಇಂಥವ್ರ ಮನೆ ಉಪ್ಪಿನ ಋಣನೇ ನೀನು ತಿನ್ನಬೇಕು, ಹೀಗೇ ಬದುಕಬೇಕು ಅಂತ ಅವನು ಬರೆದಿಟ್ಟಿರ್ತಾನೆ. ಆದರೆ ಈ ಮಧ್ಯದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ನಮಗೆ ಜ್ಞಾನ ಕೊಟ್ಟಿರ್ತಾನೆ. ಆ ಜ್ಞಾನದಿಂದ ನಾವು ಸರಿಪಡಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡಬೇಕೆ ವಿನಃ ನಾವು ಜ್ಯೋತಿಷ್ಯರ ಬಳಿ ಹೋದಾಗ ಅಥವಾ ಯಾರೋ ಒಬ್ಬರು ಈ ತರಹ ಹೆಸರು ಸರಿ ಬಂದಿಲ್ಲ, ಜಾತಕ ಕೂಡ ಬಂದಿಲ್ಲ, ಯಾಕೆ ಮದುವೆ ಮಾಡಿದ್ರೆ ಅಂದರೆ ಮದುವೆ ನಾವು ಮಾಡಲಿಕ್ಕಾಗತ್ತ ತಾಯಿ? ಮದುವೆ ಅನ್ನೋದು ಹಣೆಯಲ್ಲಿ ಬರೆದಿದ್ದಮ್ಮ. ನೀನು ಮದುವೆ ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೀನಿ ಕೇಳು, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಇಷ್ಟ ಇದ್ದಿದ್ದೇ ಬೇರೆ, ನಿನ್ನ ಮನಸ್ಥಿತಿ ಇದ್ದಿದ್ದೇ ಬೇರೆ, ಆದರೆ ನಿನಗಾಗಿರ್ತಕ್ಕಂಥದ್ದೇ ಬೇರೆ. ಹೌದೋ ಇಲ್ವೋ? ಮತ್ತೆ ನಿನ್ನ ಇಷ್ಟದ ಪ್ರಕಾರ ಯಾಕೆ ಆಗ್ಲಿಲ್ಲ? ಅದಕ್ಕೆ ಮಗು, ಇಲ್ಲಿ ನೀನ್ ನಿನ್ನಿಷ್ಟದ ಪ್ರಕಾರ ಏನು ನಡೆಯೋದಿಲ್ಲ, ನನ್ನಿಷ್ಟದ ಪ್ರಕಾರ ಏನು ನಡೆಯೋದಿಲ್ಲ. ಇಲ್ಲಿ ನಾನಾಗ್ಲಿ ನೀನಾಗ್ಲಿ ಪ್ರತಿಯೊಬ್ಬರು ಸಹಿತ ತಾಯಿ, ನಾವೆಲ್ಲರೂ ಸಹಿತ ಮೇಲೊಬ್ಬ ಇದ್ದಾನೆ ಭಗವಂತ, ಆತನ ಆಟಕ್ಕೆ ನಾವು ಕುಣಿತಾ ಇದ್ದೇವೆ, ಆತ ಹೇಳಿದಾಗೆ ನಾವು ನಡೀತಿದ್ದೇವೆ. ನಮ್ಮ ನಮ್ಮ ಪ್ರಾರಬ್ಧ ಕರ್ಮ ಇದೆಯಲ್ಲಮ್ಮ, ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಕರ್ಮ ಫಲ ನಾವಲ್ದಿರ ಪಕ್ಕದ ಮನೆಯವರು ಅನುಭವಿಸಕಾಗತ್ತ ತಾಯಿ? ಅದಕ್ಕೆ ಧೈರ್ಯ ಕೊಡಬಾರ್ದಮ್ಮ, ಧೈರ್ಯ ತಂದ್ಕೊಳ್ಬೇಕು. ಜೊತೆಗೆ ಇನ್ನೊಂದಮ್ಮ, ಇಷ್ಟಕ್ಕೆ ಮುಂಚೆ ಒಬ್ಬರು ನಾನು ಈ ಮಾತಲ್ಲಿ ಉತ್ತರ ಕೊಟ್ಟೆ, ನಾನು ನಿನಗೂ ಹೇಳ್ತಾ ಇದ್ದೀನಿ ಕೇಳು. ನಿಮ್ಮ ದಂಪತಿಗಳ ಮಧ್ಯದಲ್ಲಿ, ಗಂಡ ಹೆಂಡತಿಯ ಮಧ್ಯದಲ್ಲಿ ಏನೇ ಜಗಳ ಕದನ ಬರಲಿ, ಆದರೆ ನೀನು ದುಡುಕಿ ಒಂದು ಮಾತಾಡಬೇಡ, ನೀನು ದುಡುಕಬೇಡ. ಸಾಧ್ಯವಾದಷ್ಟು ಆ ಕ್ಷಣದಲ್ಲಿ ನೀನು ಆ ಸ್ಥಳ ಬದಲಾವಣೆ ಮಾಡು. ಗಂಡ ಹೆಂಡತಿಯ ಮಧ್ಯದಲ್ಲಿ ಬರ್ತಕ್ಕಂಥ ಕೋಪ ಸನ್ನಿವೇಶ ಏನೇ ಇದ್ದರೂ ರಾತ್ರಿ ಉಂಡು ಮಲಗೋ ತನಕ ಮಾತ್ರನೇ ಆಗಿರಬೇಕು. ನಾಳೆ ಬೆಳಗ್ಗೆ ತಂಗಳಾಗ ಅದನ್ನು ಉಳಿಸ್ಕೊಂಡ್ರಿ ಅಂದರೆ ಮನೆಯಲ್ಲಿ ವಾಸನೆ ಸುತ್ತಕೊಳ್ಳುತ್ತೆ. ಅಂತಹ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬಾರ್ದು. ಏನೇ ಆದರೂ ಎಂಥದೇ ಸಮಸ್ಯೆ ಬರಲಿ, ಅವ್ರು ನೀನು ಮಾತಾಡಲಿಲ್ವಾ, ನೀನೇ ಮಾತಾಡಿಸ್ಕೊಂಡು ಹೋಗಬೇಕು. ಇಲ್ಲಿ ನಾನು ಹೇಳ್ತಕ್ಕಂಥ ಮಾತು ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಬುದ್ಧಿ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಬೇಡಿ. ಸಂಸಾರ ಉಳಿಸ್ಕೊಳ್ಳೋದಕ್ಕೆ ನೋಡಬೇಕು ವಿನಃ ಸಂಸಾರ ಹೊಡೆಯೋದು ಎಷ್ಟೊತ್ತಿನ ಮಾತಮ್ಮ? ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು, ಆ ಹೊಡೆದೋದಂಥದ್ದನ್ನು ಪುನಃ ಒಟ್ಟು ಒಂದು ಮಾಡ್ಲಿಕ್ಕಾಗತ್ತಾ ಅಂತಹ ವಿಚಾರದಲ್ಲಿ? ಅದಕ್ಕೋಸ್ಕರಮ್ಮ ನಿನ್ನ ಸಮಾಧಾನ ತಂದ್ಕೋ. ನಿನ್ನ ಸ್ವರತರಂಗದಲ್ಲಿ ಯಾವುದೇ ಬಂದದ್ದನ್ನು ಸಹಿತ ಸಮಾಧಾನವಾಗಿ ತೆಗೆದುಕೊಂಡು ಹೊರಟ್ರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಸರಿ ಗುರುಜಿ, ಗುರುಜಿ ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು. ನಮ್ಮ ಅಮ್ಮ ಮಾತಾಡ್ಬೋದ? ನನ್ನ ತಮ್ಮನಿಗೆ ಮಾತು ಬರಲ್ಲ. ಕೊಡುತ್ತಾಯಿ? ಹಲೋ ಹಲೋ ಸ್ವಾಮೀಜಿ. ಹಾ ಹೇಳಮ್ಮ. ಹಾ ಸ್ವಾಮೀಜಿ, ನನ್ನ ಮಗ ಮಗ ಮಾತು ಬರಲ್ಲ ಸ್ವಾಮೀಜಿ. ಯಾವಾಗಿಂದ ಬರಲ್ಲ ತಾಯಿ? ಹುಟ್ಟಿದಾಗ್ಲಿಂದನೇ ಇಲ್ವಮ್ಮ? ಹುಟ್ಟಾಗ್ಲಿಂದ ನಾನು ಉಸಿರ ಇಲ್ಲ ಸ್ವಾಮೀಜಿ, ತಿಳಿಸ್ ಬರುತ್ತೆ ಸ್ವಾಮೀಜಿ. ಹಾಲೆ 18 ವರ್ಷ ಹುಟ್ಟಿದಾಗ್ಲಿಂದ ಮಾತಿಲ್ಲ, ಫಿಟ್ಸ್ ಬರುತ್ತೆ, ಆರೋಗ್ಯ ಸ್ಥಿತಿ ಸರಿ ಇಲ್ಲ. ಮಾತ್ರೆ ಬೇಕೇ ಬೇಕಮ್ಮ ಅದಕ್ಕೆ. ಅದನ್ನು ಮಾತ್ರೆ ಡಾಕ್ಟರ್ 5 ವರ್ಷ 6 ವರ್ಷಕ್ಕೆ ಒಂದ್ಸತಿ ಮಾತ್ರೆ ಬದಲಾಯಿಸ್ತಾರೆ ಅಷ್ಟೇ. ಆದ್ರೆ ಯಾವುದೇ ಕಾರಣಕ್ಕೂ ಮಾತ್ರೆ ನಿಲ್ಸೋಂಗಿಲ್ಲ. ಅವನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು, ಯಾಕೆಂದ್ರೆ ಅವನಿಗೆ 18 ವರ್ಷ ಅಂದಾಗ ಖಂಡಿತ ಒಳ್ಳೇದಾಗುತ್ತೆ. ಅಮ್ಮ ಸರಿ ಇರುತ್ತೆ, ಸಾಧ್ಯವಾದಷ್ಟು ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ಬೇಕು. ನೀವು ಏನೇ ಬಂದರೂ ಸಹಿತ ನೀವು ನಗ್ನಗ್ತಾ ಹೋಗಬೇಕಮ್ಮ, ನಗ್ನಗ್ತಾ ಸಂಸಾರ ಸಾಗಿಸ್ಬೇಕು ಅಂತ ಆ ಒಂದು ಕಿವಿ ಮಾತು. ಪ್ರತಿಯೊಬ್ಬ ತಾಯಿ ತಂದೆನು ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಡ್ಬೇಕಾದ್ರೆ ಮೊದಲನೇ ಮಾತು, ಮಕ್ಕಳಿಗೆ ಏನು ಬಂಗಾರ ಹಾಕಿದ್ದೀವಿ, ಏನು ಚಿನ್ನ ಬೆಳ್ಳಿ ಕೊಡ್ತಿದ್ದೀವಿ, ಮಕ್ಕಳನ್ನು ಯಾವ ರೀತಿ ನಾವು ಕಳಿಸ್ಕೊಡ್ತಿದ್ದೀವಿ ಅನ್ನೋದಕ್ಕಿಂತ ಒಂದು ಕಿವಿ ಮಾತು ಹೇಳಿ. ಪ್ರತಿಯೊಬ್ಬ ತಂದೆ ತಾಯಿನೂ ಹೇಳಬೇಕಾದ ಮಾತಿದು. ಸಮಸ್ಯೆ 100 ಬರಲಿ, ಕಷ್ಟ 1000 ಇರಲಿ, ನಿಮ್ಮ ನಗುಮುಖ ಇರಬೇಕು. ಹೋದಂಥ ಮನೆ ನೀವು ನಗ್ನಗ್ತಾ ಇರಬೇಕು. ನೀವು ನಗಬೇಕಾದ್ರೆ ಆ ಕ್ಷಣ ಬಂದಂಥ ಕಣ್ಣೀರನ್ನು ಸಹಿತ ನಗ್ನಗ್ತಾ ನೀವು ದೂರ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಿವಿ ಮಾತನ್ನು ಪ್ರತಿಯೊಬ್ಬ ತಂದೆ ತಾಯಿ ಹೇಳಿದರೆ ಮಾತ್ರನೇ ಸಂಸಾರ ಉಳಿತಕ್ಕಂಥದ್ದು. ಇತ್ತೀಚೆಗೆ ನೋಡ್ತಾ ಇದ್ದರೆ ಕೋರ್ಟ್ ಕಚೇರಿಗಳಲ್ಲಿ ಎಂಥವರಾದರೂ ಹುಚ್ಚರಾಗ್ತಾರೆ, ಅಷ್ಟು ಕೋರ್ಟ್ ಕಚೇರಿ ಕೇಸುಗಳು ಬರ್ತದೆ. ಅದಾಗಬಾರ್ದು. ಮದುವೆ ಮಾಡಿಕೊಡೋದು ನಮ್ಮ ಮನೆ ಮಕ್ಕಳು ಚೆನ್ನಾಗಿರಲಿ ಅಂತ. ಆ ಚೆನ್ನಾಗಿರಲಿ ಅಂದರೆ ಮೊದಲನೇ ಮಾತು ತಂದೆ ತಾಯಿನೇ ಪಾಠ ಹೇಳಬೇಕಾಗುತ್ತೆ. ಒಳ್ಳೆದಾಗಲಿ ತಾಯಿ. ಧನ್ಯವಾದಗಳು ಹೇಮ ಅವರೇ ಕರೆಯನ್ನ ಮಾಡಿದಕ್ಕಾಗಿ. ಈಗ ಒಂದು ಚಕ್ಷುರ್ಮತಿ ವಿಭಾಗದಲ್ಲಿ ಮತ್ತೊಂದು ಪತ್ರ ಇದೆ, ಓದ್ತೀನಿ. ಪತ್ರವನ್ನು ಜಗದೀಶ್ ಅನ್ನೋರು ಬರೆದಿದ್ದಾರೆ. ಗುರುಜಿ ಅವ್ರು ಕಳ್ಸಿಕೊಟ್ಟಿರುವಂಥ ಫೋಟೋಸು.
ಪರಮ ಪೂಜ್ಯ ಆನಂದ ಗುರುಜಿಯವರಿಗೆ ತಮ್ಮ ಅಭಿಮಾನಿ ಜಗದೀಶ್ ಮಾಡುವ ಅನಂತ ಪ್ರಣಾಮಗಳು. ಗುರುಗಳೇ, ತಮ್ಮ ಕಾರ್ಯಕ್ರಮ ಮಹರ್ಷಿವಾಣಿ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ. ನಿಮ್ಮ ಕಾರ್ಯಕ್ರಮದಿಂದ ಎಷ್ಟೋ ನೊಂದ ಮನಸ್ಸುಗಳಿಗೆ ನಿಮ್ಮ ಸಾಂತ್ವನದ ನುಡಿಗಳು ಹೊಸ ಧೈರ್ಯ ಚೈತನ್ಯವನ್ನು ತುಂಬಿದೆ. ನೊಂದ ಮನಸ್ಸುಗಳಿಗೆ ನಿಮ್ಮ ನುಡಿಯಿಂದ ಹೊಸ ಭರವಸೆ, ಹೊಸ ಆಕಾಂಕ್ಷೆ ಸಿಕ್ಕಿದೆ. ಸಾಯಲೇಬೇಕು ಅಂತ ತೀರ್ಮಾನಿಸಿದ ಅನೇಕ ಮನಸ್ಸಿಗೆ ಧೈರ್ಯವನ್ನು ತುಂಬಿ ಬದುಕುವ ಆಸೆ ತೋರಿಸಿಕೊಟ್ಟಿದೆ ನಿಮ್ಮ ನುಡಿಗಳು. ಹೀಗೆ ನಿಮ್ಮ ಕಾಯಕ ಇಂದಿಗೂ ಎಂದೆಂದಿಗೂ ಹೀಗೆ ಮುಂದುವರಿಲಿ ಅಂತ ಬೇಡಿಕೊಳ್ಳುವಂಥ ನಿಮ್ಮ ಆಕಾಂಕ್ಷಿ ನಾನು ಜಗದೀಶ. ತುಂಬ ಸಂತೋಷ. ಕಾರ್ಯಕ್ರಮದ ಬಗ್ಗೆ ಒಳತೆರಳನ್ನು, ಅರಿವನ್ನು ಮೂಡಿಸ್ಕೊಳ್ಳುವಂಥದ್ದು. ಯಾಕೆಂದರೆ ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತಕ್ಕಂಥದ್ದನ್ನು ಅರಿತು ತಾವು ಬರೆದಂತಹ ಈ ಕಾಗದ ನಿಜಕ್ಕೂ ನಮ್ಮ ಮನಸ್ಸು ಬಹಳ ಸಂತೋಷಪಟ್ಟಿದೆ. ಒಳ್ಳೆಯದಾಗಲಿ. ಹಾಗೆ ನಿಮ್ಮ ಸಮಸ್ಯೆ, ಇವರ ಸಮಸ್ಯೆ ಏನಂತ ಬರೆದಿದ್ದಾರೆ ತಾಯಿ? ಗುರುಗಳೇ, ನನ್ನ ಆರ್ಥಿಕ ಸಮಸ್ಯೆ ಬಹಳಷ್ಟಿದೆ. ನಾನು ವೃತ್ತಿಯಿಂದ ಹೋಟೆಲ್ ನಡೆಸುತ್ತಿದ್ದೇನೆ. ಸರಿಯಾಗಿ ವ್ಯವಹಾರ ನಡೆಯದೆ ತುಂಬ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದೇನೆ. 3 ವರ್ಷದಿಂದ ಇದೇ ಸಮಸ್ಯೆ ಇದೆ ಗುರುಜಿ. ಬೇರೆ ಊರಿಗೆ ಹೋಗಿ ವ್ಯವಹಾರ ನಡೆಸುತ್ತಿದ್ದೇನೆ ಈಗ. ಆದರೂ ಮನಸ್ಸಿಗೆ ಕಳವಳ. ಈ ಕಳವಳದಿಂದಲೇ ಜೀವನವನ್ನು ನಡೆಸುತ್ತಿದ್ದೇನೆ. ಗುರುಗಳೇ, ನಿಮ್ಮ ದಯೆಯಿಂದ ನನ್ನ ಆರೋಗ್ಯ ಸರಿ ಮಾಡಿಕೊಡಿಯ. ಜೊತೆಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಕೂಡ ಬರೆದು ಕಳಿಸಿದ್ದಾರೆ. ಹಾಗೆ ನನ್ನ ಜೀವನವೇ ವ್ಯವಹಾರವಾಗಿದ್ದು ದಯಮಾಡಿ ನನ್ನ ಮುಂದಿನ ಜೀವನ ಹೇಗೆ ಇರುತ್ತೆ ಅಂತ ತಿಳಿಸಬೇಕು ಅಂತ ಕೇಳಿಕೊಡುತ್ತಿದ್ದೇನೆ. ಹಣಕಾಸಿನ ಸಮಸ್ಯೆಯಿಂದ ತೀವ್ರತರವಾಗಿ ಬಳಲುತ್ತಿದ್ದೇನೆ. ನನ್ನ ಹಸ್ತರೇಖೆ ಮತ್ತು ಕಣ್ಣಿನ ರೇಖೆಯ ಚಿತ್ರವನ್ನು ಕಳಿಸಿಕೊಟ್ಟಿದ್ದೇನೆ. ಮುಂದೆ ನನ್ನ ಜೀವನ ಹೇಗಿರುತ್ತೆ, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿಸಬೇಕು ಅಂತ ನನ್ನ ಮಹದಾಸೆ ಇದೆ ಗುರುಜಿ. ದಯವಿಟ್ಟು ನನ್ನ ಮುಂದಿನ ಜೀವನ ಹೇಗಿದೆ ಅಂತ ತಿಳಿಸಿಕೊಡಿ. ಬಹಳ ನೊಂದಿದ್ದೇನೆ ಜೀವನದಲ್ಲಿ, ಪರಿಹಾರವನ್ನು ತಿಳಿಸಿ ಅಂತ ಪತ್ರವನ್ನು ಬಳ್ಳಾರಿಯಿಂದ ಬರೆದು ಕಳಿಸಿದ್ದಾರೆ ಗುರುಜಿ. ಖಂಡಿತ. ನಿಮ್ಮ ಹಸ್ತ ಸಾಮುದ್ರಿಕೆ ಹಾಗೂ ಕಣ್ಣಿನ ರೇಖೆ ಎರಡನ್ನೂ ಕಳಿಸ್ಕೊಟ್ಟಿದ್ದೀರಿ. ಹಾಗೆ ನೀವು ನಮ್ಮ ಕಾರ್ಯಕ್ರಮದ ಮೇಲೆ ಇಟ್ಟಂತಹ ಒಲಿವು, ಒಂದು ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು. ಆದರೆ ಅದನ್ನು ಅರ್ಥ ಮಾಡಿಕೊಂಡಿದ್ದೀರಿ, ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ನಿಮ್ಮ ಹಸ್ತ ಸಾಮುದ್ರಿಕೆ ಹಾಗೂ ನಿಮ್ಮ ಕಣ್ಣಿನ ರೇಖೆಗಳಲ್ಲಿರ್ತಕ್ಕಂಥ ಈ ರೇಖಾಚಿತ್ರ ರೇಖೆಗಳು, ಇದು ಪ್ರಸ್ತುತ ಅಷ್ಟು ಸಮಂಜಸವಾಗಿರತಕ್ಕಂಥದ್ದಲ್ಲ. ಕಷ್ಟಗಳಂತಕ್ಕಂಥದ್ದು ಸಾಕಷ್ಟು ಹೆಗಲ ಮೇಲೆ ಹೇಳ್ಕೊಳ್ತಾನೆ ಇರ್ತೀರಿ. ಇಲ್ಲಿ ಒಂದು ಸಮಸ್ಯೆ ಆಗ್ತಾ ಇದೆ ನಿಮಗೆ. ಕಷ್ಟ ಪ್ರಾರಂಭದಲ್ಲಿ, ಅಂತ್ಯದಲ್ಲಿ ಸುಖ. ಆದರೆ ಕಷ್ಟ ಬರುವಷ್ಟು ದಿವಸ ಕಷ್ಟನ ತಡ್ಕೊಳ್ಳೋಕ್ಕಾಗದಷ್ಟು ನೀವು ಇರತಕ್ಕಂಥ ಸ್ಥಳದಲ್ಲೇ ಇರ್ತೀರಿ. ಇನ್ನೇನು ಬೆಳಕು ಕಾಣ್ತಾ ಇದೆ ಅಂದಾಗ ಆ ಸ್ಥಳವನ್ನು ಬಿಟ್ಬಿಡ್ತೀರಿ. ಹೀಗಾಗಿ ನೀವು ಮಾಡ್ತಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಇದೇ ತರಹ ಕೈಬಿಟ್ಟು ಹೋಗ್ತಾ ಇದ್ದೀರಿ. ಇಲ್ಲಿ ಒಂದನ್ನು ಬಹಳ ನೀವು ಆಲೋಚನೆ ಮಾಡಿ ಒಂದು ಒಳ್ಳೆ ಮನಸ್ಥಿತಿಯನ್ನು ತಂದುಕೊಳ್ಬೇಕು. ನೀವು ಯಾವುದೇ ಒಂದು ಕೆಲಸ ಇರಲಿ, ಪ್ರಥಮದಲ್ಲಿ ಕಷ್ಟ ಇದ್ದರೆ ಕೊನೆಗೆ ಅಂತ್ಯದಲ್ಲಿ ಸುಖ ಇದ್ದೇ ಇರುತ್ತೆ. ಹಗಲು ರಾತ್ರಿ ಹೇಗಿದೆಯೋ ಅದೇ ಪ್ರಕಾರ ಕಷ್ಟ ಸುಖಗಳ ಮಧ್ಯದಲ್ಲಿರ್ತಕ್ಕಂಥ ಜೀವನ. ಆದರೆ ನೀವು ಮಾಡ್ತಾ ಇರತಕ್ಕಂಥದ್ದು ಪ್ರತಿ ಸತಿ ಇದೇ ತಪ್ಪು ಮಾಡ್ತಾ ಇದ್ದೀರಿ. ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಮತ್ತು ಎಡಗಣ್ಣಿನ ರೇಖೆ ಪ್ರಕಾರ, ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಬಲಹಸ್ತದಲ್ಲಿರ್ತಕ್ಕಂಥ ರೇಖೆಗಳ ಪ್ರಕಾರ ನಿಜಕ್ಕೂ ನೀವು ಬಡವರಲ್ಲ. ನೀವು ಹೃದಯ ಶ್ರೀಮಂತರು, ಶ್ರೀಮಂತಿಕೆ ಇದೆ, ಹಣಕಾಸನ್ನು ಸಂಪಾದನೆ ಮಾಡ್ತೀರಿ, ನಿಮ್ಮ ಮಕ್ಕಳನ್ನು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀರಿ, ಹಾಗೆ ನೀವು ಸಮಾಜದಲ್ಲಿ ಒಳ್ಳೆ ಉನ್ನತ ಸ್ಥಿತಿಯಲ್ಲೂ ಇರ್ತೀರಿ. ಆದರೆ ಇಲ್ಲಿ ನೀವು ಮಾಡ್ತಾ ಇರೋ ಸಣ್ಣ ತಪ್ಪೇನೆಂದರೆ ಜೀವನವೆಲ್ಲ ಕಷ್ಟ ಬಿದ್ದ ಅಂದರೆ ಪ್ರತಿ ಸತಿನೂ ಒಂದು ವ್ಯವಹಾರ, ಒಂದು ಬಿಸ್ನೆಸ್ಸು, ಒಂದು ಕೆಲಸ ಕಾರ್ಯಗಳನ್ನು ಒಂದು ಹಂತಕ್ಕೆ ನೀವು ರೆಡಿ ಮಾಡ್ಕೊಂಡು ಇದೇನು ಅದು ಪಿಕಪ್ ಆಗಿ ಸ್ವಲ್ಪ ಕಣ್ಣು ಬಿಡ್ತದೆ ಅನ್ನುವಾಗ ಆ ಕೆಲಸ ಬಿಟ್ಟು ಮತ್ತೊಂದು ಕೆಲಸ ಕೊಟ್ಟೋಗ್ತೀರಿ. ಇಲ್ಲಿ ನೀವು ಮಾಡ್ತಿರೋ ತಪ್ಪೋ ಅಥವಾ ನಿಮ್ಮ ಪ್ರಾರಬ್ಧ ಕರ್ಮವೋ, ಇಷ್ಟೆಲ್ಲ ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ. ಆದರೆ ಈ ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾದ್ದು, ನೀವು ಬಳ್ಳಾರಿಯಿಂದ ಬರೆದಿದ್ದೀನಿ ಅಂತ ಹೇಳಿದ್ದೀರಿ ಕಾಗದನ. ಬಳ್ಳಾರಿ ಸುತ್ತಮುತ್ತ ಹಂಪೆ ಆ ಭಾಗದಲ್ಲಿ ಹರಿತಕ್ಕಂತಹ ಜಲ, ಅಲ್ಲಿ ಹರಿತಕ್ಕಂತಹ ನೀರಿನಲ್ಲಿ 9 ಸೋಮವಾರ ಹರಿಯೋ ನೀರಲ್ಲಿ ಸ್ನಾನ ಮಾಡಿ ಹತ್ತಿರದಲ್ಲಿರ್ತಕ್ಕಂತಹ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಗೆ ಹರಿಯೋ ನೀರಲ್ಲಿ ಸ್ನಾನ ಮಾಡಬೇಕು. ಹನುಮನ ಆಲಯಕ್ಕೆ ಬರಬೇಕು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ನಿಮ್ಮ ಯಥಾಶಕ್ತಿ ಬೆಲ್ಲದ ಚಿನ್ನಲ್ಲಿ ಒಂದು ಆರತಿ ಮಾಡಿ ಹತ್ತಿರದಲ್ಲಿರ್ತಕ್ಕಂತಹ ವಾನರ ಸೈನ್ಯಕ್ಕೆ ಅಂದರೆ ಕೋತಿಗಳಿಗೆ ಒಂದಿಷ್ಟು ಆಹಾರವನ್ನು, ಕಡಲೆಕಾಯಿ, ಬೆಲ್ಲ ಇಂಥದ್ದನ್ನು ನಿಮ್ಮ ಕೈಯಿಂದ ನೀವು ಹಾಕೋದ್ರಿಂದ ಈ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆಯನ್ನು ದೂರ ಮಾಡಿಕೊಂಡ್ರೆ ಆ ಸ್ಥಿರ ಮನೋಭಾವದಿಂದ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ಕೈಂಕರ್ಯವನ್ನು ನೀವು ರೂಢಿಸ್ಕೊಳ್ಬಹುದು. ಒಳ್ಳೆಯದಾಗಿ. ಧನ್ಯವಾದಗಳು ಜಗದೀಶ್ ಅವರೇ ಪತ್ರವನ್ನು ಬರೆದಿದ್ದಕ್ಕಾಗಿ. ಗುರುಜಿಯವರೀಗ ರಾಶಿಫಲವನ್ನು ಮುಂದುವರಿಸ್ತಾರೆ ಗುರುಜಿ, ಮಕರ ರಾಶಿಯಿಂದ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿಯವರ ದಿನ ಭವಿಷ್ಯತ್ತು ಇವತ್ತು ನಿಜಕ್ಕೂ ಬಹಳ ವಿಶೇಷವಾಗಿದೆ.
ಮಕರ ರಾಶಿಯವರಿಗೆ ಪ್ರಸ್ತುತ ದಿನ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಕಾರಣ ಇವತ್ತು ನೀವು ಶ್ರದ್ಧೆಯಿಂದ ಶನೇಶ್ವರನ ಪ್ರಾರ್ಥನೆ ಮಾಡಿದ್ರೆ ಇವತ್ತಿನ ದಿನ ಮತ್ತಷ್ಟು ಅನುಕೂಲ ಆಗುತ್ತೆ. ಶನೇಶ್ವರ ಮಂದಿರಕ್ಕೂ ಅಥವಾ ನಿಮ್ಮ ಇರತಕ್ಕಂಥ ಸ್ಥಳದಲ್ಲಿ ನೀವು ಮಾಡ್ತಕ್ಕಂಥ ಕೈಂಕರ್ಯ ನಿಮ್ಮ ಕೆಲಸ ಕಾರ್ಯಗಳ ಒತ್ತಡದಲ್ಲೂ ಸಹಿತ ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ನಿಮ್ಮಲ್ಲಾಗುವಂತಹ ಬದಲಾವಣೆಗಳನ್ನು ನೋಡಿ. ಜೊತೆಗೆ ಸಂಜಾಕಾಲದಲ್ಲಿ ಸಾಯಂ ಸಂಧೆ ಸಂಜಾಕಾಲದಲ್ಲಿ ಸಾಧ್ಯವಾದರೆ ಹನುಮನ ಆಲಯಕ್ಕೆ ಹೋಗಿ ಬನ್ನಿ. ಅಲ್ಲಿ ಹನುಮನ ಪ್ರಾರ್ಥನೆ ಮಾಡೋದರಿಂದಲೂ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ಬೋದು. ಏನೇ ಆದರೂ ಇವತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಕರ ರಾಶಿಯವರು ಸೌಮ್ಯವಾಗಿ ಸಮಾಧಾನವಾಗಿ ಮಾಡ್ತಕ್ಕಂತಹ ಕೆಲಸಗಳನ್ನು ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬೋದು. ಹಾಗೆ ಹೆಣ್ಣುಮಕ್ಕಳು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀರಿ. ಹೆಣ್ಣುಮಕ್ಕಳು ಇವತ್ತು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗಲಿಂದಲೂ, ನೀವು ಆಫೀಸುಗಳಲ್ಲಿ ಕೆಲಸ ಮಾಡೋರಾದರೂ ಸಹಿತ, ಯಾರೊಬ್ಬರಾದರೂ ನಿಮ್ಮ ಕೆಲಸದಲ್ಲಿ ಭಾಳಷ್ಟು ಸ್ವಲ್ಪ ಜವಾಬ್ದಾರಿ ಬೇಕು. ಸ್ವಲ್ಪ ಮೈ ಮರೆತರೂ ಒಂದಲ್ಲ ಒಂಥರ ತಪ್ಪು ಮಾಡ್ತೀರಿ, ಆ ತಪ್ಪಿನ ಸನ್ನಿವೇಶ ನಿಮ್ಮ ಮೇಲಧಿಕಾರಿಗಳಿಂದಲೋ ಅಥವಾ ನಿಮ್ಮ ಮನೆ ಪ್ರಾಂತ್ಯದಲ್ಲೋ ಎಲ್ಲೋ ಒಂದು ಕಡೆ ಅಸಮಾಧಾನ ಕಣ್ಣನೀರು ಹಾಕುವಂಥ ಪ್ರಸಂಗನೂ ಎದುರಾಗುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಜೋಪಾನ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂತಹ ಅದೃಷ್ಟ ದಿನಗಳು ಅದೃಷ್ಟವೂ ಸಹಿತ ಸಾಕಷ್ಟು ವಿಶೇಷ. ಆದರೆ ನಾವು ಹೇಗಿರಬೇಕು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಸಮಾಧಾನದಿಂದ ತಂದುಕೊಂಡ್ರೆ ಸಾಕಷ್ಟು ಲಾಭ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ. ಮನಸ್ಸು ನೆಮ್ಮದಿ ಇಲ್ದಿರತಕ್ಕಂಥದ್ದು, ಮನಸ್ಥಿತಿ ಭಾಳಷ್ಟು ಚಂಚಲತೆಯಿಂದ ಯಾವ ಕೆಲಸ ಮಾಡಬೇಕು, ಯಾವ್ದು ಬಿಡಬೇಕು, ಯಾವ ತೀರ್ಮಾನ ತೆಗೆದುಕೊಂಡ್ರೆ ಏನಾಗುತ್ತೆ, ಅಥವಾ ನಾವು ಮಾಡ್ತಕ್ಕಂಥದ್ರಲ್ಲಿ ಏನಾದರೂ ಯಶಸ್ಸನ್ನು ಕಂಡುಕೊಳ್ಬೇಕಾದ್ರೆ ನಾವೇನು ಮಾಡಬೇಕು, ಹೀಗೆ ಹತ್ತು ಹಲವಾರು ಥರ ವಿಭಿನ್ನವಾಗಿ ಆಲೋಚನೆ ಮಾಡುವಂಥ ಪರಿಸ್ಥಿತಿ ನಿಮ್ಮದು. ಆದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಏನೇ ಮಾಡಿದ್ರೂ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ನೀವು ಬಿಡದಿರ ಪಠನೆ ಮಾಡಬೇಕಾದ್ದು ಶನೇಶ್ವರ ಮಂತ್ರವನ್ನೇ. ಶನ್ನೋ ದೇವಿ ರವಿಷ್ಠೇ ಆಪೋ ಭವಂತ ಬೇದೇಂ ಶಯ್ಯೋ ರವಿಷ್ಠವಂತನಃ ಶನೇಶ್ವರ ಯರಮಃ. ಸಾಧ್ಯವಾದರೆ ನೇರಳೆ ಹಣ್ಣು ಈಗ ಎಲ್ಲ ಕಡೆ ಸಿಗ್ತಾ ಇದೆ. ನೇರಳೆ ಹಣ್ಣು ಸಿಗೋದ್ರಿಂದ ಅದು ಜಮ್ ನೇರಳೆ ಇರ್ಬೋದು ಅಥವಾ ಸಣ್ಣ ನೇರಳೆ ಇರ್ಬೋದು. ನೇರಳೆ ಹಣ್ಣನ್ನು ಶನೇಶ್ವರನಿಗೆ, ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಸ್ವಾಮಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯವಾಗಿರ್ತಕ್ಕಂಥ ನೇರಳೆ ಹಣ್ಣನ್ನು ಒಂದು 4-5 ಜನಕ್ಕೆ ಹಂಚಿ. ನೇರಳೆ ಹಣ್ಣನ್ನು ನಿಮ್ಮ ಕೈಯಿಂದ 4-5 ಜನಕ್ಕೆ ನೇರಳೆ ಹಣ್ಣು ಹಂಚೋದ್ರಿಂದ, ಆ ನೇರಳೆ ಹಣ್ಣನ್ನು ಕೊಡೋದ್ರಿಂದ ಖಂಡಿತ ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆ ಆಗುತ್ತೆ, ಮನಸ್ಸೂ ಶಾಂತಿಯಾಗಿದೆ. ಕುಂಭರಾಶಿಯವರು ಇನ್ನೂ ಸ್ವಲ್ಪ ದಿವಸ ಈ ಚಂಚಲತೆ ಈ ನೋವು, ನೀವೆಷ್ಟೇ ಕ್ರಮಬದ್ಧವಾಗಿದ್ದು, ನೀವೆಷ್ಟೇ ಅರ್ಥಗರ್ಭಿತವಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಹಾಗೆ ಶ್ರಮಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ರೂ ಸಹಿತ ನಿಮ್ಮನ್ನು ದೂಷಣೆ ಮಾಡತಕ್ಕಂಥವ್ರು, ನಿಮ್ಮನ್ನು ನಿಂದಿಸ್ತಕ್ಕಂಥವ್ರು, ನಿಮ್ಮ ಪ್ರಾಂತ್ಯದಲ್ಲಿ ನೀವು ಪಡ್ತಕ್ಕಂಥ ಕಷ್ಟನ ಅರ್ಥ ಮಾಡ್ಕೊಳ್ಳದಿರ ಮಾತಾಡ್ತಕ್ಕಂಥವ್ರು, ಇವರೆಲ್ಲರೂ ಸಹಿತ ಸಾಕಷ್ಟು ಜನದ ಅಟ್ಟಹಾಸ ಮೆರಿತೇನೆ ಇರ್ತಾರೆ. ಕಾರಣ ನಿಮ್ಮ ಗ್ರಹಗತಿಗಳು ಸರಿಯಿಲ್ಲದರಿಂದ. ಮನುಷ್ಯ ಯಾವಾಗ ತನ್ನ ಗ್ರಹಗತಿಗಳಲ್ಲಿ ಸರಿಯಿಲ್ಲದಿರ ತಾನು ಒದ್ದಾಡ್ತಾ ಇರ್ತಾನೋ, ಆ ಸನ್ನಿವೇಶದಲ್ಲಿ ತಾನು ಅಮೃತವನ್ನೇ ಉಣಬಡಿಸಿದ್ರು ಅದು ವಿಷವಾಗಿ ಮಾರ್ಪಡುತ್ತೆ. ಅದರಿಂದ ಈ ಸನ್ನಿವೇಶನ ನಾವು ಸಾಧ್ಯವಾದಷ್ಟು ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಬೇಕು. ನಾವು ಮಾಡಬೇಕಾದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಬಂದಿದ್ದೆಲ್ಲ ಬರಲಿ, ಶ್ರೀನಿವಾಸನ ದಯ ಹೊಂದಿರಲಿ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಂದೇ ದಾರಿಯಲ್ಲಿ ನಾವು ನಡೀತಾ ಹೋಗಬೇಕು. ಆಗಲೇ ನಮ್ಮ ಕೆಲಸ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನಾವು ಕಾಣಲಿಕ್ಕಾಗುವಂಥದ್ದು. ಇನ್ನು ಕಡೇ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ. ಯಾವುದು 6 ಕತ್ತಿದ್ದೀರಾ, 3 ಕೇಳಿದ್ದೀರಾ, ಒಂದೇ ಸಮನಾಗಿ ಹೋಗುವಂಥದ್ದು. ಸಣ್ಣ ಪುಟ್ಟ ವಿಚಾರಗಳು ಸಹಿತ ರೌದ್ರವಾಗುವಂಥದ್ದು. ಯಾವುದು ಏನೇ ಮಾಡಿದ್ರೂ ಸಹಿತ ಅದು ಕೆಲಸ ಸಾಧನೆ ಆಗದಿರೋ ಇರತಕ್ಕಂಥದ್ದು. ಜೊತೆಗೆ ಶತ್ರುಗಳ ಬಾಧೆ, ಇಲ್ಲದ ಆರೋಪ, ನೀವು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ನೀವು ತಲೆಬಗಿಸಬೇಕಾದ ಒಂದು ರೀತಿ ನೀತಿ, ಹೀಗೆ ಒಂದಲ್ಲ ಒಂದು ಕಡೆ ಸಮಸ್ಯೆಗಳ ಸೆರೆಮಾಲೆ ನಿಮ್ಮದಾಗ್ತಾ ಇದೆ. ಜೋಪಾನ, ಯಾವುದು ಏನೇ ಮಾಡಬೇಕಾದರೂ ಅದನ್ನು ಆಲೋಚನೆ ಮಾಡಿ ಮಾಡಿ. ಜೊತೆಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಪಾಡ್ಕೋಬೇಕಾದರೆ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಒಂದಿಷ್ಟು ಲಾಭವನ್ನು ಕಾಣಬೇಕಾದರೆ, ನೀವು ಮಾಡಬೇಕಾದ್ದು ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು. ವಿಷ್ಣು ಆಲಯಕ್ಕೆ ಹೋಗಿ ಸ್ವಾಮಿಗೆ ತುಳಸಿಯಿಂದ ಅರ್ಚನೆ ಮಾಡಿಸಿ. ಜೊತೆಗೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಒಂದಿಷ್ಟು ಜನ ಬಡ ಮಕ್ಕಳಿಗೋ, ಬಡವರಿಗೋ, ಅಥವಾ ಯಾರೋ ಒಬ್ಬ ಸ್ನೇಹಿತರಿಗೋ ನೀವು ಗೋಧಿನ ಹಂಚೋದ್ರಿಂದ, ಅಂದರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಬಿಸ್ಕೆಟ್ಸೋ, ಬ್ರೆಡ್ಡೋ, ಅಥವಾ ಏನೋ ಒಂದು ಸ್ವೀಟು ಗೋಧಿಯಿಂದ ಮಾಡಿರ್ತಕ್ಕಂಥದ್ದನ್ನು ಅದನ್ನು 4-5 ಜನಕ್ಕೆ ಕೊಡುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಲಿ, ಖಂಡಿತ ಒಳ್ಳೆ ಯಶಸ್ಸನ್ನು ನೋಡ್ತೀರಿ. ಜೊತೆಗೆ ನಿಮ್ಮ ಧರ್ಮದ ಗುರುಗಳನ್ನು, ಮೀನರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಧರ್ಮದ ಗುರುಗಳನ್ನು ಮನಸಾರ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಸಾಧ್ಯವಾದಷ್ಟು ನಮ್ಮಲ್ಲಿ ನಾನು ಅಂತಕ್ಕಂಥದ್ದು ತುಂಬಿ ತಿಳುಕ್ತಾ ಇರುತ್ತೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ನಿಮಗಾಗ್ತಾ ಇರತಕ್ಕಂಥದ್ದು ಇದೇನೆ, ನಾನು ನಂದು ಅಂತಕ್ಕಂಥದ್ದು ನನ್ನಿಂದಲೇ ಅನ್ನತಕ್ಕಂಥದ್ದು,
ತಲೆಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಓಡಾಡ್ತಕ್ಕಂಥದ್ದು, ಇಂತಹ ಮನಸ್ಥಿತಿಯನ್ನು ಬಿಟ್ಟು ಸಾಧ್ಯವಾದಷ್ಟು ತಲೆ ಬುಗ್ಸಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಕೆಲಸಗಳಲ್ಲಿ ಪ್ರಗತಿ ಕಾಣಬೇಕಾದ್ರೆ, ಮಾಡ್ತಾ ಇರತಕ್ಕಂಥ ಕೆಲಸ ಅಭಿವೃದ್ಧಿ ಆಗಬೇಕಾದ್ರೆ, ಅದರಲ್ಲೂ ಹೆಣ್ಣು ಮಕ್ಕಳ ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆ, ಜೊತೆಗೆ ನಿಷ್ಠೂರ ಹೊತ್ಕೊಂಡ್ರೂ ಸಹಿತ ಸುತ್ತಮುತ್ತದವ್ರು ನೀವು ಸರಿಯಿಲ್ಲ, ನೀವು ಮಾಡ್ತಾ ಇರ್ತಕ್ಕಂಥ ಸರಿಯಿಲ್ಲ, ಕೆಲಸಗಳು ಸರಿಯಿಲ್ಲ ಅಂದರೂ ಸಹಿತ ನೀವು ಯಾವುದೂ ಲೆಕ್ಕಿಸದಿರ, ನೀವು ಹೋಗ್ತಕ್ಕಂಥ ದಾರಿನೇ ಸರಿ ಅಂತ ಹೋಗ್ತಕ್ಕಂಥದ್ದು ಅದು ತಪ್ಪು. ನಾವು ಮಾಡ್ತಕ್ಕಂಥ ಕೆಲಸವನ್ನು ಗುರುತಿಸಿ ಯಾರಾದರೂ ಸರಿಯಿಲ್ಲ ಅಂದಾಗ ಅದು ಯಾಕೆ ಸರಿಯಿಲ್ಲ ಅಂತಕ್ಕಂಥದ್ದನ್ನು ಒಂದು ನಿಮಿಷ ನಮ್ಮನ್ನು ನಾವು ಮರೆತು ನಾವು ಮಾಡ್ತಕ್ಕಂಥ ಕೆಲಸನ ಮಾತ್ರ ಗಮನದಲ್ಲಿ ತಂದಿಟ್ಕೊಂಡ್ರೆ ಖಂಡಿತ ನಮ್ಮ ತಪ್ಪಿನ ಅರಿವು ನಮಗಾಗುತ್ತೆ. ನಾವು ಎಷ್ಟೋ ಸತಿ ನಮ್ಮ ತಪ್ಪಿನ ಅರಿವು ನಾವು ತಂದುಕೊಳ್ಳೋದಿಲ್ಲ, ನಾವು ಮಾಡದೇ ಸರಿ ಅಂತ ಹೇಳಿ ಅದೇ ದಾರಿಯಲ್ಲಿ ನಡೀತಿರ್ತೀವಿ. ಆಗಲೇ ನಾಲ್ಕಾರು ಜನ ನಮ್ಮನ್ನು ದುಷ್ಟಿಸಿ ನೋಡ್ತಿರ್ತಾರೆ. ಅದರಿಂದ ನಾವು ಜೀವನದಲ್ಲಿ ಕಲಿಬೇಕಾದ ಪಾಠವೂ ಸಾಕಷ್ಟಿದೆ. ಜೊತೆಗೆ ಅದಕ್ಕಿಂತ ಹೆಚ್ಚಿನಾಗಿ ನಮ್ಮ ಗ್ರಹಗತಿಗಳಾಗ್ತಕ್ಕಂಥ ಗ್ರಹಗತಿಗಳಲ್ಲಿರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಚಿಂತನೆ ಬೇಕಾಗುತ್ತೆ. ಆ ಚಿಂತನೆಯನ್ನು ನಾವು ಎಲ್ಲಿ ಸಮಾಧಾನವಾಗಿ ನೋಡ್ಕೊಳ್ತೀವೋ ಅಲ್ಲೇ ನಮ್ಮ ಜೀವನದಲ್ಲಿ ಸಾಕಷ್ಟು ಸಾಫಲ್ಯತೆ ಇರುತ್ತೆ, ಜೀವನದ ಅಭಿವೃದ್ಧಿ ಇರುತ್ತೆ. ಇವತ್ತು ಮೀನರಾಶಿಯವರು ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ವಿಷ್ಣು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಬಹುದು. ಒಳ್ಳೇದಾಗಲಿ ಗುರುಜಿ. 12 ರಾಶಿಗಳ ದಿನ ಭವಿಷ್ಯ ತಿಳಿಸ್ಕೊಟ್ರಿ. ಈಗ ಅಧಿಕ ಮಾಸದಲ್ಲಿ ಮಾಡಬಹುದಾದಂತ ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಅಧಿಕ ಮಾಸದ ಪ್ರಾರಂಭದ ದಿನ, ಪ್ರಾರಂಭದ ಈ ಶುಭ ದಿನ ಅಧಿಕ ಮಾಸದಲ್ಲಿ ಅಧಿಕಸ್ಯ ಲಾಭಂ. ನಾವು ಏನೇ ಮಾಡಿದ್ರೂ, ಯಾವುದೇ ದಾನ ಧರ್ಮಗಳನ್ನು ಮಾಡಿದ್ರೂ ಅಧಿಕ ಮಾಸದಲ್ಲಿ ಮಾಡತಕ್ಕಂಥ ದಾನಕ್ಕೆ ಸಾಕಷ್ಟು ವಿಶೇಷವಾದ ಫಲ ಇದೆ. ಅಧಿಕ ಮಾಸದಲ್ಲಿ ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಇಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದೇನಿದೆ, ಮಾಡಬೇಕು ಅಂತಕ್ಕಂಥದ್ದೇನಿದೆ, ಇದರ ಅರಿವನ್ನು ಮೂಡಿಸ್ಕೊಳ್ಬೇಕು. ಅಧಿಕ ಮಾಸ ಬರ್ತಕ್ಕಂಥದ್ದೇ ಬಹಳ ವಿಶೇಷ. ಹಾಗೆ ಅಧಿಕ ಮಾಸ ಬಂದ ತಕ್ಷಣ ಇದು ಯಾವುದೇ ಕೆಟ್ಟ ಮಾಸವಲ್ಲ, ಅಥವಾ ಅಧಿಕ ಮಾಸದಲ್ಲಿ ಯಾವುದೇ ರೋಗ ರುಜಿನಗಳಾಗಲಿ ಪೀಡ ಪಿಶಾಚಿಗಳಾಗಲಿ ಬರ್ತಕ್ಕಂಥದ್ದಲ್ಲ. ಎಷ್ಟೋ ಜನಗಳ ಮನಸ್ಸಲ್ಲಿ ಕೆಲವು ದ್ವಂದ್ವಗಳಿದೆ, ಆದರೆ ಅಧಿಕದ ಬಗ್ಗೆ ಸಾಕಷ್ಟು ತಿಳ್ಕೊಳ್ಬೇಕಾಗಿದೆ. ಅಧಿಕ ಮಾಸ ಬಂದಾಗ ನಿಜಕ್ಕೂ ನಾನು ಹೇಳ್ತಿದ್ದೇನೆ, ಅಧಿಕ ಮಾಸದಲ್ಲಿ ನೀವೇನು ನಿಸ್ವಾರ್ಥ ಮನೋಭಾವದಿಂದ ಶ್ರದ್ಧಾಭಕ್ತಿಯಾಗಿ ನಿಮ್ಮ ಧರ್ಮದ ಹೆಸರೇಳಿ, ಅಥವಾ ನಿಮ್ಮ ಧರ್ಮದ ಗುರುಗಳ ಹೆಸರೇಳಿ, ಅಥವಾ ನಿಮ್ಮನ್ನು ಅಗಲಿರ್ತಕ್ಕಂಥವರ ಹೆಸರೇಳಿ ನೀವೇನಷ್ಟು ದಾನ ಧರ್ಮ ಮಾಡ್ತಿರೋ ಅದಷ್ಟು ನಿಮಗೆ ಸಂಪೂರ್ಣವಾದಂಥ ಫಲವಾಗಿ ಸಿಗುತ್ತೆ. ಅದರಿಂದ ಅಧಿಕ ಮಾಸದಲ್ಲಿ ಹಣ್ಣು ದಾನ ಬಹಳ ವಿಶೇಷವಾಗಿದೆ. ಈ ಮಾಸದಲ್ಲಿ ಸಾಧ್ಯವಾದಷ್ಟು ಹಣ್ಣು ಹಂಪಲುಗಳನ್ನು ಯಾರಿಗಾದರೂ ಗುರುಗಳಿಗಾಗಲಿ, ಅಥವಾ ಗೋವಿಗಾಗಲಿ, ಅಥವಾ ಗೋಸೇವೆ ಆಗಲಿ, ಗೋಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೂ ಅಧಿಕ ಮಾಸದ ವಿಚಾರವನ್ನು ಇದು ಅಷ್ಟಿಷ್ಟಿಲ್ಲ, ಸಾಕಷ್ಟಿದೆ. ಅಧಿಕ ಮಾಸದ ವಿಚಾರವನ್ನು ದಿನಂಪ್ರತಿ ಕಾಲಕ್ರಮೇಣ ದಿನಂಪ್ರತಿ ಸ್ವಲ್ಪ ಸ್ವಲ್ಪ ವಿಷಯಗಳನ್ನು ನಿಮ್ಮೊಂದು ಇಡ್ತಾ ಹೋಗ್ತೇನೆ. ಏನೇ ಆದರೂ ನಾವು ಮಾಡಬೇಕಾದ ಕೆಲಸಗಳಲ್ಲಿ ಯಶಸ್ಸನ್ನು ಕಾಪಾಡ್ಕೋಬೇಕಾದರೆ, ನಮಗಿರ್ತಕ್ಕಂಥ ಈ ಒಂದು ಸೌಭಾಗ್ಯವನ್ನು ಸಿದ್ಧಿಸ್ಕೊಳ್ಬೇಕಾದ್ರೆ ಕಾಲ ಯಾವತ್ತೂ ಕೆಟ್ಟದ್ದಲ್ಲ. ಹಾಗೆ ಕಾಲದಲ್ಲಿ ಬರ್ತಕ್ಕಂಥ ಮಾಸಗಳಲ್ಲಿ ಬರ್ತಕ್ಕಂಥದ್ದು ಯಾವುದೂ ಕೆಟ್ಟದ್ದಲ್ಲ. ಬರ್ತಕ್ಕಂಥ ಪ್ರತಿಯೊಂದು ಮಾಸಗಳಲ್ಲೂ ಮನುಷ್ಯನ ಶ್ರೇಯೋಭಿಲಾಷೆಯಾಗಿರುತ್ತೆ, ಮನುಷ್ಯನ ಶ್ರೇಯಸ್ಸಿಗಾಗಿ ಇರ್ತಕ್ಕಂಥ ಮಾಸಗಳಾಗಿರುತ್ತೆ. ಆದರೆ ಅದನ್ನು ಸರಿಯಾದ ರೀತಿ ಆಯ್ಕೆ ಮಾಡಿಕೊಂಡು ಸರಿಯಾದ ಅನುಷ್ಠಾನವನ್ನು ಮಾಡಿದ್ರೆ ಎಲ್ಲವೂ ಸಹಿತ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ.